ಓಂ ಶಾಂತಿ ಗುಡ್ ಮಾರ್ನಿಂಗ್ ಶ್ ಬಾಬರ್ ನೆನ್ಪಿದೆಯ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾವಾಕ್ಯ ಮೀಟೆ ಬಚ್ಚೆ ಯಾದ್ಮೇರಕರ್ ಹರ್ ಕರ್ಮಕರು ತೋ ಅನೇಕೋಕು ತುಮಾರ ಸಾಕ್ಷಾತ್ಕಾರ ಹೋತಾರ ಈಗ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ ಮಧುರರಾದ ಮಕ್ಕಳೇ ತಂದೆಯ ನೆನಪಿನಲ್ಲಿದ್ದು ಪ್ರತಿಯೊಂದು ಕರ್ಮ ಮಾಡಿರಿ ಆಗ ಎಲ್ಲರಿಗೂ ನಿಮ್ಮ ಸಾಕ್ಷಾತ್ಕಾರ ಆಗುತ್ತಾ ಹೋಗೋದು ಪ್ರಶ್ನೆ ಸಂಗಮ ಯುಗ್ಪರ್ ಕಿಸ್ ವಿಧಿ ಸೇ ಅಪ್ನೇ ಹೃದಯಕ್ಕೂ ಶುದ್ಧ ಬನಾಸಕ್ತೆ ಹೋ ಬಾಬಾ ಮಕ್ಕಳಿಗೆ ಕೇಳ್ತಿದ್ದಾರೆ ಸಂಗಮ ಯುಗದಲ್ಲಿ ಯಾವ ವಿಧಿಯಿಂದ ತಮ್ಮ ಹೃದಯವನ್ನು ಶುದ್ಧ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಉತ್ತರ ಯಾದ್ಮೇ ರ ಭೋಜನ್ ಬನಾವೊ ಅವ್ರು ಯಾದ್ಮೇ ಖಾವು ತೋ ಹೃದಯ ಶುದ್ಧ ಹೋಜಾಯಾಗ ಬಾಬಾ ಮಕ್ಕಳಿಗೆ ಹೇಳ್ತಾರೆ ನೆನಪಿನಲ್ಲಿದ್ದು ಭೋಜನ ತಯಾರು ಮಾಡಿರಿ ಜೊತೆಗೆ ನೆನಪಿನಲ್ಲಿದ್ದು ಊಟ ಮಾಡಿರಿ ಆಗ ಹೃದಯ ಶುದ್ಧವಾಗುವುದು ಸಂಗಮ ಪರ್ ತುಂಬ ಬ್ರಾಹ್ಮಣ ದ್ವಾರ ಹುವ ಪವಿತ್ರ ಬ್ರಹ್ಮ ಭೋಜನ್ ದೇವತಾಂಕೂ ಬಿ ಬಹುತ್ ಪಸಂದೇ ಬಾಬಾ ಹೇಳ್ತರೆ ಸಂಗಮ ಯುಗದಲ್ಲಿ ನೀವು ಬ್ರಾಹ್ಮಣರು ತಯಾರಿಸಿದ ಈ ಪವಿತ್ರವಾದಂತಹ ಬ್ರಹ್ಮ ಭೋಜನ ದೇವತೆಗಳಿಗೂ ಕೂಡ ಬಹಳ ಇಷ್ಟವಾಗ್ತದೆ ಜಿನ್ಕೋ ಬ್ರಹ್ಮ ವ ಥಾಲಿ ಧೋಕರ್ ಬಿ ಪೀಲೆತೆ ಬಾಬಾ ಹೇಳ್ತರೆ ಯಾರಿಗೆ ಬ್ರಹ್ಮ ಭೋಜನದ ಬಗ್ಗೆ ಗೌರವ ಇರ್ತದೆ ಅವರು ತಟ್ಟೆ ಅಂದರೆ ಊಟ ಆದಮೇಲೆ ತಟ್ಟೆ ತೊಳ್ಕೊಂಡಾದರೂ ಕುಡಿತಾರೆ ಮಹಿಮಾ ಭೀ ಬೂತ್ ಹೇ ಯಾದ್ಮೇಲೆ ಬನಾಯ ಹು ಭೋಜನ್ ಖಾನೆಸೆ ತಾಕತ್ ಮಿಲ್ತಿ ಹೇ ಹೃದಯ ಶುದ್ಧ ಹೋಜಾತೇ ಬಾಬು ಹೇಳ್ತಾರೆ ಮಹಿಮೆನೂ ಭಾಳಷ್ಟಿದೆ ನೆನಪಿನಲ್ಲಿ ಮಾಡಿರುವಂತಹ ಭೋಜನ ಊಟ ಮಾಡೋದರಿಂದ ಶಕ್ತಿನೂ ಸಿಗ್ತದೆ ಜೊತೆಗೆ ಹೃದಯ ಶುದ್ಧ ಆಗ್ತದೆ ಓಂ ಶಾಂತಿ ಸಂಗಮ್ ಸಂಗಮರ್ ಹಿ ಬಾಪೇ ರೋಜ್ ಬಚ್ಚೊಂಕೋ ಕಾನ ಪಡ್ತಾ कि रूहानी बाप रूहानी बच्चों को समझा रहे हैं बाबा हेतर संगम युगदर बेत दिन मक् बात आत्मिकंदे आत्मिक मक्ग तक ऐसे क्यों कहते हैं कि बच्चे अपने को आत्मा समझो बच्चों को ये या याद पड़े बरोबर बेहद का बाप है आत्माओं को पढ़ाते हैं बाबा हेतर रीति याक मकड़े तम आत्मा तक्री अंत ಮಕ್ಕಳಿಗೆ ಇದನ್ನ ನೆನ್ಪು ಮಾಡಿಸ್ಬೇಕಾಗ್ತದೆ ಅವಶ್ಯವಾಗಿ ಬೇಹದ್ದಿನ ತಂದೆಯಾಗಿದ್ದಾರೆ ಆತ್ಮಗಳಿಗೆ ಓದಿಸ್ತಾರೆ ಸರ್ವಿಸ್ಕೆಲಿಯೇ ಭಿನ್ನ ಭಿನ್ನ ಪಾಯಿಂಟ್ಸ್ ಪರ್ ಸಮಜಾತೆ ಬಚ್ಚೆ ಖಾತೆ ಸರ್ವಿಸ್ ನೈ ಹೇ ಹಂ ಬಹರ್ ಮೇ ಸರ್ವಿಸ್ ಕೈಸೆ ಕರೆ ಬಾಬಾ ಹೇಳ್ತಾರೆ ಸೇವೆಗೋಸ್ಕರ ಬಾಬಾ ಭಿನ್ನ ಭಿನ್ನ ಪಾಯಿಂಟ್ಸ್ಗಳನ್ನು ತಿಳಿಸ್ಕೊಡ್ತಾರೆ ಕೆಲವು ಮಕ್ಕಳು ಹೇಳ್ತಾರಂತೆ ಬಾಬಾ ಸೇವೆಯೇ ಇಲ್ಲ ಹ್ಞೂ ನಾವು ಹೊರಗೆ ಸೇವೆ ಹೇಗೆ ಮಾಡೋದು ಬಾಪ್ ಸರ್ವಿಸ್ಗೆ ಯುಕ್ತಿಯಾತು ತು ಬಹುತ್ ಸಹಜ ಬತಾತೆ ಚಿತ್ರ ಆತ್ಮೇ ಹೋ ಬಾಬಾ ಸೇವೆಯ ಯುಕ್ತಿಗಳನ್ನು ಭಾಳ ಸಹಜವಾಗಿ ತಿಳಿಸ್ಕೊಡ್ತಾರೆ ಚಿತ್ರ ಕೈಯಲ್ಲಿರಲಿ ರಘುನಾಥಕ್ಕ ಕಾಲಾ ಚಿತ್ರ ಬಿ ಹೋ ಗೋರಾ ಬಿ ಹೋ ಶ್ರೀಕೃಷ್ಣಕ್ಕವ ಶ್ರೀನಾರಾಯಣ್ಕ ಚಿತ್ರ ಗೋರಾ ಬಿ ಹೋ ಕಾಲ ಬಿ ಹೋ ಬಾಬಾ ಇವತ್ತೊಂದು ಮಾತು ಹೇಳ್ತಾರೆ ರಘುನಾಥನ ಚಿತ್ರ ಕೈಯಲ್ಲಿ ಇರಲಿ ಅಂದರೆ ಅದು ಸುಂದರವಾಗಿದ್ದು ಇರಲಿ ಕಪ್ಪಾಗಿದ್ದೂ ಇರಲಿ ಶ್ರೀಕೃಷ್ಣ ಅಥವಾ ಶ್ರೀನಾರಾಯಣನ ಚಿತ್ರ ಸುಂದರವಾಗಿದ್ದೂ ಇರಲಿ ಕಪ್ಪಾಗಿದ್ದು ಇರಲಿ ಬಲ್ ಛೋಟೆ ಚಿತ್ರ ಭೀ ಹೋ ಕ ಇತನಾ ಛೋಟ ಚಿತ್ರ ಭೀ ಬನಾತೆ ಹೇ ಬಾಬಾ ಹೇಳ್ತಾರೆ ಬಲೆ ಅದು ಸಣ್ಣ ಚಿತ್ರನೂ ಇದ್ದರೂ ಪರವಾಗಿಲ್ಲ ಶ್ರೀಕೃಷ್ಣಂದು ಕೂಡ ಅಷ್ಟೇ ಸಣ್ಣ ಚಿತ್ರ ಮಾಡ್ತಾರಲ್ವ ತುಮ್ ಮಂದಿರಕ್ಕೆ ಪೂಜಾರಿಸೆ ಪೂಜ್ ಸತ್ತೆ ಹೋ ಇನ್ಕೋ ಕ್ಯೂ ಬನಾಯ ಹೇ ಜಬ್ಕಿ ಅಸುಲ್ ಗೋರಾತ ಬಾಬಾ ಹೇಳ್ತಾರೆ ನೀವು ಆ ಮಂದಿರದ ಪೂಜಾರಿಗೂ ಕೂಡ ಕೇಳ್ಬೋದು ಯಾಕೆ ಇವನು ಚಿತ್ರ ಕಪ್ ಮಾಡಿದ್ದಾರೆ ಅಥವಾ ಇವ್ನ ಮೂರ್ತಿಯನ್ನು ಯಾಕೆ ಕಪ್ ಮಾಡಿದ್ದಾರೆ ಆ್ಯಕ್ಚುಲಿ ಅವ್ನು ಭಾಳ ಸುಂದರ ಇದ್ದ ವಾಸ್ತವ ಮೇತೋ ಶರೀರ ಕಾಲ ನೋತ ಹೇನ ತುಮಾರೇ ಪಾಸ್ ಬಹುತೇ ಗೋರೆ ಗೋರೆ ಭೀ ರೇ ಪರಂತು ಇನ್ಕೋ ಕಾಲ ಕ್ಯೂ ಬನೆಯ ಭಾ ಹೇಳ್ತಾರೆ ವಾಸ್ತವದಲ್ಲಿ ಶರೀರ ಕಪ್ಪಿರೋದಿಲ್ಲ ನಿಮ್ಮ ಹತ್ರನು ಭಾಳ ಜನ ಸುಂದರ ಇರೋರು ಇರ್ತಾರಲ್ವ ಆದರೆ ಇವ್ರನ್ನ ಯಾಕೆ ಕಪ್ಪು ಮಾಡಿದರು ಅಂತ ಯತೋ ತುಮ್ ಬಚ್ಚೊಂಕು ಸಮಜಾಯ ಗಾ ಹೇ ಆತ್ಮ ಕೈಸೆ ಭಿನ್ನ ಭಿನ್ನ ನಾಮ ರೂಪ ಧಾರಣ ಕರ್ತೆ ನೀಚೆ ಉತರ್ತಿಹ ಇಲ್ಲಿ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ ಆತ್ಮ ಹೇಗೆ ಭಿನ್ನ ಭಿನ್ನ ನಾಮ ರೂಪವನ್ನು ಧಾರಣೆ ಮಾಡಿಕೊಂಡು ಕೆಳಗಿಳಿತಾ ಬರ್ತದೆ ಜಪ್ಸಿ ಕಾಮಚಿತಾಪರ್ ಚಡ್ತಿಹ ತಪ್ಸೆ ಕಾಲ ಬಂತೀಯ ಬಾಬಾ ಹೇಳ್ತಾರೆ ಆತ್ಮ ಯಾವಾಗ ಕಾಮಚಿತೆಯನ್ನು ಏರ್ತದೋ ಆಗ ಕಪ್ಪಾಗ್ತಾ ಬರ್ತದೆ ಜಗನ್ನಾಥ್ ಶ್ರೀನಾಥ್ ದ್ವಾರ ಮೇ ಡೇರ್ ಯಾತ್ರಿ ಹೋತೆ ತುಮಕೋ ನಿಮಂತ್ರಣ ಭೀ ಮಿಲ್ತೆ ಬೋಲೋ ಹಮ ಶ್ರೀನಾಥ್ ಚೌರಾಸಿ ಜನ್ಮಂಕೆ ಜೀವನ ಕಹಾನಿ ಸುನತೆ ಬಾಬಾ ಹೇಳ್ತಾರೆ ಜಗನ್ನಾಥ ಮಂದಿರದಲ್ಲಿರ್ಬೋದು ಅಥವಾ ಶ್ರೀನಾಥನ ಮಂದಿರದಲ್ಲಿ ಭಾಳ ಜನ ಯಾತ್ರಿಗಳು ಹೋಗ್ತಾರೆ ನಿಮಗೆ ನಿಮಂತ್ರಣನೂ ಸಿಗ್ತದೆ ಅವ್ರಿಗೆ ಹೇಳಿ ನಾವು ಶ್ರೀನಾಥನ ಎಂಬತ್ನಾಲ್ಕು ಜನ್ಮಗಳ ಜೀವನ ಕಥೆಯನ್ನು ಹೇಳ್ತೇವೆ ಬಾಯಿಯೋ ಅವ್ರ ಬನೋ ಆಕರ್ಸುನು ಏಸ ಭಾಷಣ ಅವ್ರು ಕೊಯ್ತೋ ಕರ್ನಾಸಕ್ಕೆ ಬಾಬಾ ಹೇಳ್ತಾರೆ ಹೇಳಬೇಕಂತೆ ಸೋದರ ಸೋದರಿಯರೇ ಬಂದು ಕೇಳಿ ಇಂತಹ ಭಾಷಣ ಈ ರೀತಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ತುಂಬ ಸಮಜಾಸಕ್ತೆಯೋ ಕಾಲ ಕ್ಯೂ ಬನೇಹೆ ಬಾಬಾ ನೀವು ತಿಳಿಸ್ಕೊಡ್ಬೋದು ಇವರು ಯಾಕೆ ಕಪ್ಪಾಗಿದ್ದಾರೆ ಅಂತ ಹರೇಕ್ಕೂ ಪಾವನ ಸೇ ಪತಿ ಜರೂರು ಬನ್ನಾಹೆ ದೇವತಾಯಿ ಜಬ್ ವಾಮ ಮಾರ್ಗ ಮೇ ಗಯಹೆ ತಬ್ನೇ ಕಾಲ ಬನಾಯಹೆ ಬಾಬಾ ಹೇಳ್ತಿದರೆ ಪ್ರತಿಯೊಬ್ಬರೂ ಪಾವನ ಇದ್ದಂಥವರು ಪತಿತರು ಅವಶ್ಯವಾಗಿ ಆಗಬೇಕಾಗಿದೆ ದೇವತೆಗಳು ಯಾವಾಗ ವಾಮ ಮಾರ್ಗಕ್ಕೆ ಹೋಗ್ತಾರೋ ಆಗ ಅವರನ್ನು ಕಪ್ ಮಾಡಿದರು ಅಂತ ಕಾಮ್ ಚಿತಾಪರ್ ಬೈಟ್ನೇಸೆ ಐರನ್ ಏಜೆಡ್ ಬಂದ ಜಾತೆ ಹೇ ಐರನ್ ಕಾ ಕಲರ್ ಕಾಲಾ होता है ಸೋನೆ का ಗೋಲ್ಡನ್ उनको कहेंगे ಗೋರೆ ಬಾಬಾ ಹೇಳ್ತಾರೆ ಕಾಮ ಚಿತೆ ಮೇಲೆ ಕುತ್ಕೊಳ್ಳೋದ್ರಿಂದ ಕಬ್ಬಿಣದ ಸಮಾನ ಆದರೂ ಕಬ್ಬಿಣದ ಕಲರ್ ಹೆಂಗಿರ್ತದೆ ಕಪ್ಪಿರ್ತದೆ ಅಂತಾರೆ ಬಾಬಾ ಚಿನ್ನದ ಕಲರ್ ಗೋಲ್ಡ್ ಕಲರ್ ಅದಕ್ಕೆ ಹೇಳಲಾಗ್ತದೆ ಸುಂದರ ಅಂಥೇಳಿ ವಹಿ ಫಿರ್ ಚೌರಾಸಿ ಜನ್ಮಕ್ಕೆ ಬಾದ ಕಾಲೇ ಬಂತೇ ಹೇ ಸಿಡಿ ಕಾ ಚಿತ್ರ ಬಿ ಜರೂರ್ ಹಾತ್ಮೇ ಬಾಬಾ ಹೇಳ್ತಿದ್ದಾರೆ ಅವರೇ ಎಂಬತ್ನಾಲ್ಕು ಜನ್ಮಗಳ ನಂತರ ಕಪ್ಪಾಕ್ತಾರೆ ಮೆಟ್ಟಿಲು ಚಿತ್ರಗಳ ಚಿತ್ರನೂ ಕೂಡ ನಿಮ್ಮ ಕೈಯಲ್ಲಿರಲಿ ಸಿಡಿ ಬಿ ಬಡಿ ಹೋ ತೊ ಕೊಯ್ ಬಿ ದೂರಸೆ ದೇಕ್ಸಕ್ಕೆಂಗೆ ಅಚ್ಚಿ ರೀತಿ ಬಾಬಾ ಹೇಳ್ತಾರೆ ಈ ಮೆಟ್ಟಿಲು ಚಿತ್ರ ಭಾಳ ದೊಡ್ದಿದ್ರು ಕೂಡ ದೂರದಿಂದ ಎಲ್ಲರೂ ನೋಡ್ಬೋದು ಚೆನ್ನಾಗಿ ಅವ್ರು ತುಂಬ ಸಂಜಾಯಂಗೆ ಕೀ ಭಾರತೀಯ ಗತಿ ಹೇ ಲಿಕ್ಕ ಹೂವಾ ಬಿ ಹೇ ಉತ್ತವ್ರ ಪತನ್ ಬಾಬಾ ಹೇಳ್ತಿದಾರೆ ನೀವು ತಿಳಿಸ್ಕೊಡ್ಬೋದು ಭಾರತದ ಈ ಕತೆಯಾಗಿದೆ ಭಾರತದ ಉತ್ಥಾನ ಮತ್ತು ಪತನ ಅಂಥೇಳಿ ಅಲ್ಲಿ ಬರೆದಿದೆ ಸರ್ವಿಸ್ ಕಾ ಬಹುತ ಶೋಕ್ ಹೋನಾ ಚಾಯ್ ಸಮಜಾನಹೆ ಯ ದುನಿಯಾ ಕಾ ಚಕ್ರ ಕೈಸೆ ಫಿರ್ತಾ ಹೇ ಗೋಲ್ಡನೇಜ್ ಸಿಲ್ವರ್ ಏಷ್ ಕಾಪರ್ ಏಷ್ ಐರನ್ ಏಷ್ ಫಿರಿಯ ಪುರುಷೋತ್ತಮ ಸಂಗಮ ಯುಗ್ ಬಿ ದಿಖಾನ ಹೇ ಶುಭಾಬ ಹೇಳ್ತರೆ ತಿಳಿಸ್ಕೊಡ್ಬೇಕು ಈ ಜಗತ್ತಿನ ಚಕ್ರ ಹೇಗೆ ತಿರುಗ್ತದೆ ಅಂತ ಗೋಲ್ಡನೇಜ್ ಸುವರ್ಣ ಯುಗ ಬೆಳ್ಳಿಯುಗ ತಾಮ್ರದ ಯುಗ ಕಬ್ಬಿಣದ ಯುಗ ಬಾಬಾ ಹೇಳ್ತರೆ ಇದು ಪುರುಷೋತ್ತಮ ಸಂಗಮಿಗನೂ ತೋರಿಸ್ಬೇಕು ಭಲ್ ಬಹುತ ಚಿತ್ರ ನಹಿ ಉಟಾವು ಸಿಡಿ ಕಾ ತೋ ಮುಖ್ಯ ಹೇ ಭಾರತ್ ಕೇಲಿ ಬಾಬಾ ಹೇಳ್ತರೆ ಭಲೆ ನಿಮ್ಮ ಹತ್ರ ಭಾಳ ಚಿತ್ರ ಇಲ್ಲದಿದ್ರೂ ಪರವಾಗಿಲ್ಲ ಸಿಡಿ ಚಿತ್ರ ಮುಖ್ಯವಾಗಿದೆ ಭಾರತಕ್ಕೋಸ್ಕರ ತುಮ್ ಸಮಜಾ ಸಕ್ತೆ ಹೋ ಆ ಫಿರ್ಸೆ ಪತಿತ್ಸೆ ಪಾವನ್ ತುಂಬ ಕೈಸೆ ಸಕ್ತೆ ಹೋ ಬಾಬಾ ಹೇಳ್ತಾರೆ ನೀವು ತಿಳಿಸ್ಕೊಡ್ಬೋದು ಈಗ ಮತ್ತೆ ಪತಿತರಿಂದ ಪಾವನ ನೀವು ಹೇಗಾಗ್ಬೋದು ಅಂತ ಪತಿತ ಪಾವಂತೂ ಎಕ್ಕಿ ಬಾಪೇ ಉನ್ಕೋ ಯಾದ ಕರ್ನೆಸೆ ಸೆಕೆಂಡ್ ಮೇ ಜೀವನ್ ಮುಕ್ತಿ ಮಿಲ್ತಿ ಹೇ ಬಾಬಾ ಹೇಳ್ತಾರೆ ಪತಿತ ಪಾವನ ಒಬ್ಬ ತಂದೆ ಆಗಿದ್ದಾರೆ ಅವ್ರನ್ನ ನೆನ್ಪು ಮಾಡೋದ್ರಿಂದ ನಿಮಗೆ ಸೆಕೆಂಡಲ್ಲಿ ಜೀವನ್ ಮುಕ್ತಿ ಸಿಗ್ತದೆ ತುಂಬಚ್ಚೊಮ್ಮೆಯ ಸಾರ ಜ್ಞಾನೆ ಬಾಬಾ ಹೇಳ್ತಾರೆ ನೀವು ಮಕ್ಕಳಲ್ಲಿ ಇದೆಲ್ಲ ಜ್ಞಾನ ಇದೆ ಬಕಿತು ಸಾಬ್ ಅಜ್ಞಾನ ನಿಂದಮೇ ಸೋಯೆ ಹುಯ ಹೇ ಭಾರತ್ ಜ್ಞಾನ ಮೇಥಾತು ಬೌದ್ ಧನ್ವಾಂಥ ಬಾಬಾ ಹೇಳ್ತಾರೆ ಉಳಿದವರೆಲ್ಲ ಅಜ್ಞಾನದ ನಿದ್ದೆಯಲ್ಲಿ ಮಲ್ಕೊಂಡಿದ್ದಾರೆ ಭಾರತ ಯಾವಾಗ ಜ್ಞಾನದಲ್ಲಿತ್ತೋ ಬಾಬಾ ಹೇಳ್ತಾರೆ ಬಹಳ ಧನ್ವಾನ ಆಗಿತ್ತು ಅಭಿ ಭಾರತ ಅಜ್ಞಾನಮೇ ಹೇ ತೋ ಕಿತ್ನಾ ಕಂಗಾಲ್ ಹೇ ಬಾಬಾ ಹೇಳ್ತರೆ ಇವತ್ತು ಭಾರತ ಅಜ್ಞಾನದಲ್ಲಿದೆ ಅಂದಮೇಲೆ ಎಷ್ಟು ಕಂಗಾಲಾಗಿದೆ ಜ್ಞಾನಿ ಮನುಷ್ಯ ಅವ್ರ ಅಜ್ಞಾನಿ ಮನುಷ್ಯ ಹೋತೆ ಏನ ದೇವಿ ದೇವತಾ ಅವ್ರ ಮನುಷ್ಯ ತೋ ನಾಮಿಗ್ರಾಮಿ ಹೇ ಬಾಬಾ ಹೇಳ್ತಾರೆ ಜ್ಞಾನಿ ಮನುಷ್ಯರು ಮತ್ತು ಅಜ್ಞಾನಿ ಮನುಷ್ಯರು ಇರ್ತಾರಲ್ವ ದೇವಿ ದೇವತೆಗಳು ಮತ್ತು ಮನುಷ್ಯರಂತೂ ಆಗಿದ್ದಾರೆ ದೇವತಾಯಿ ಸತ್ಯುಗ ತ್ರೇತಾಮೆ ಮನುಷ್ಯ ದ್ವಾಪರ ಕಲಿಯುಗಮೆ ಬಚ್ಚೋಂಕಿ ಬುದ್ಧಿ ಮೇ ಸದೈವ ರಾಚಾಯಿ ಸರ್ವಿಸ್ ಕೈಸೆ ಕರೆ ಬಾಬಾ ಹೇಳ್ತರೆ ದೇವತೆಗಳು ಸತ್ಯುಗ ತ್ರೇತಾದಲ್ಲಿದ್ದರೆ ಮನುಷ್ಯರು ದ್ವಾಪರ ಕಲಿಯುಗದಲ್ಲಿದ್ದಾರೆ ಮಕ್ಕಳ ಬುದ್ಧಿಯಲ್ಲಿ ಸದಾ ಇರಬೇಕು ನಾವು ಸೇವೆ ಹೇಗೆ ಮಾಡಬೇಕು ಅಂತ ವೀ ಬಾಪ್ ಸಮಜಾತೆ ರತೆ ಸಿಡಿಕಾ ಚಿತ್ರ ಸಂಜಾನೆ ಕಿಲೆ ಬಹುತೇ ಸೇವೆ ಹೇಗೆ ಅನ್ನೋದು ಕೂಡ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇರ್ತಾರೆ ಸಿ ಡಿ ಚಿತ್ರ ತಿಳಿಸ್ಕೊಡೋದಕ್ಕೋಸ್ಕರ ಭಾಳ ಚೆನ್ನಾಗಿದೆ ಬಾಪ್ ಖಾತೆ ಗೃಹಸ್ಥ ವ್ಯವಹಾರ ಮೇರೆ ಹೋ ಶರೀರ ನಿರ್ವಹಕಲೆ ದಂಧ ಆದಿತೋ ಕರ್ನೈ ಬಾಬಾ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರಿ ಶರೀರ ನಿರ್ವಹಣೆಗೋಸ್ಕರ ಉದ್ಯೋಗವೂ ಮಾಡ್ತಾ ಹೋಗಿ ಜಿಸ್ಮಾನಿ ವಿದ್ಯಾ ಭೀ ಪಡಿನಿ ಹೇ ಬಾಕಿ ಜೋ ಟೈಮ್ ಇಲೆ ತೋ ಸರ್ವಿಸ್ಕೆಲೇ ಕ್ಯಾಲ್ ಕರ್ನಾ ಚಾಯ್ ಬಾಬು ಹೇಳ್ತಾರೆ ಶಾರೀರಿಕ ವಿದ್ಯೆ ಅಥವಾ ಶಾರೀರಿಕ ಶಿಕ್ಷಣವೂ ಕೂಡ ಓದಬೇಕು ಇನ್ನೇನು ಸಮಯ ಸಿಕ್ತದೋ ಸೇವೆಗೋಸ್ಕರ ವಿಚಾರ ಮಾಡಬೇಕು ಬಲ್ ಅವರೊಂಕ ಕಲ್ಯಾಣ ಕೈಸೇ ಕರೆ ಬಾಬಾ ಹೇಳ್ತಾರೆ ಭಲೆ ಬೇರೆಯವರ ಕಲ್ಯಾಣ ಹೇಗೆ ಮಾಡೋದು ಅಂತ ಯಾತೂ ತುಂಬ ಕಲ್ಯಾಣ ನೈ ಕರ್ಸಕ್ತೆ ಹೋ ಯಾತೂ ಆತೆಯೋ ಬಾಪ್ಕಿ ಮುರಳಿ ಸುನ್ನೆ ಬಾಬಾ ಹೇಳ್ತೀರಿ ಇಲ್ಲಿ ನೀವು ಭಾಳ ಜನರ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನೀವು ಇಲ್ಲಿ ಬರೋದೇ ತಂದೆಯ ಮುರುಳಿ ಕೇಳಲಿಕ್ಕೆ ಇಸ್ಮೇಹಿ ಜಾದೂ ಹೇ ಬಾಪ್ಕೋ ಜಾದೂಗರ್ ಕತೆ ಏನು ಬಾಬಾ ಹೇಳ್ತೀರಿ ಮುರುಳಿಯಲ್ಲಿನೇ ಜಾದೂ ಇದೆ ತಂದೆಗೆ ಜಾದೂಗರ್ ಅಂತ ಹೇಳ್ತಾರಲ್ವ ಗಾತಿ ಹೇ ಮುರಳಿ ತೇರಿ ಮೇ ಹೇ ಜಾದೂ ಮುಖ ಸೆ ಜೋ ಮುರಳಿ ಭಜ್ತಿ ಹೇ ಉಸ್ಮೆ ಜಾದುವೆ ಬಾಬಾ ಹೇಳ್ತಾರೆ ಗಾಯನ ಮಾಡಲಾಗ್ತದೆ ಮುರುಳಿ ನಿನ್ನಲ್ಲಿ ಜಾದೂ ಇದೆ ಅಂತ ಚಮತ್ಕಾರ ಇದೆ ಅಂತ ನಿಮ್ಮ ಮುಖದಿಂದ ಏನು ಮುರುಳಿ ಬರ್ತದಲ್ಲ ಅದರಲ್ಲಿ ಜಾದೂ ಇದೆ ಮನುಷ್ಯಸೇ ದೇವತಾ ಬಂಜಾತೆ ಐಸಾ ಕೊಯಿ ಜಾದೂಗರ್ ಹೋತಾನೆ ಈ ಶಿವಾಯಿ ಬಾಬಕ್ಕೆ ಬಾಬಾ ಹೇಳ್ತಾರೆ ಮುರುಳಿಯನ್ನು ಕೇಳೋದ್ರಿಂದ ಮನುಷ್ಯರಿಂದ ದೇವತೆಗಳಾಗ್ತಾರೆ ಇಂತಹ ಜಾದೂಗರ್ ಬಾಬನ್ ಬಿಟ್ಟರೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಗಾಯನ್ ಬಿ ಹೇ ಮನುಷ್ಯಸೇ ದೇವತಾ ಕಿಯೇ ಕರತ್ ಲಾಗಿ ವಾರ್ ಅಂತ ಒಂದು ಗಾಯನ ಮಾಡಲಾಗ್ತದೆ ಮನುಷ್ಯರಿಂದ ದೇವತೆ ಆದರು ಅಥವಾ ದೇವತೆಗಳನ್ನಾಗಿ ಮಾಡಿದರು ಅಲ್ಲಿ ಯುದ್ಧ ನಡೀಲಿಲ್ಲ ಅಂತ ಪುರಾಣಿ ಮೇ ನೈ ದುನಿಯಾ ಹೋನಿ ಜರೂರ್ ಹೇ ಪುರಾಣಿಕ ವಿನಾಶ ಭೀ ಜರೂರ್ ಹೋನಾ ಹೇ ಬಾಬಾ ಹೇಳ್ತಾರೆ ಹಳೆಯ ಜಗತ್ತಿನಿಂದ ಹೊಸ ಜಗತ್ತು ಅವಶ್ಯವಾಗಿ ಆಗ್ತದೆ ಹಳೆಯದು ವಿನಾಶನೂ ಕೂಡ ಅವಶ್ಯವಾಗಿ ಆಗಬೇಕಾಗಿದೆ ಈ ಸಮಯ ತುಂಬ ರಾಜಯೋಗ ಸಿಗ್ತೇ ಹೋ ತೋ ಜರೂರು ರಾಜ ಬಿ ಬನ್ನಾ ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ನೀವು ರಾಜಯೋಗ ಕಲಿತಿದ್ದೀರಿ ಅಂದಮೇಲೆ ರಾಜರು ಕೂಡ ಆಗಬೇಕಲ್ವ ಅಭಿ ತುಂಬ ಚೆಮ್ಮತೆ ಹೋ ಚೌರಾಸಿ ಜನ್ಮಕ್ಕೆ ಬಾದ್ ಫಿರ್ ಪಹಲಾ ನಂಬರ್ ಜನ್ಮ ಚಾಯಿ वर्ल्ड ವರ್ಲ್ಡ್ हिस्ट्री ಜಾಗ್ರಫಿ ರಿಪೀಟ್ है ತಂದೆ ಈಗ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ ನಾವು ಮಕ್ಕಳು ಕೂಡ ತಿಳ್ಕೊಂಡಿದ್ದೇವೆ ಎಂಬತ್ನಾಲ್ಕು ಜನ್ಮಗಳ ನಂತರ ಮತ್ತೆ ಮೊದಲನೇ ನಂಬರಿನ ಜನ್ಮ ಬೇಕು ಯಾಕೆಂದರೆ ಜಗತ್ತಿನ ಇತಿಹಾಸ ಭೂಗೋಳ ರಿಪೀಟ್ ಆಗ್ತದೆ ಸತ್ಯುಗ್ ತ್ರೇತ ಜೋ ಬಿ ಹೋಕರ್ ಗಯಾ ಹೇ ಸೊ ಫಿರ್ ರಿಪೀಟ್ ಹೋನಾ ಹೇ ಜರೂರ್ ಬಾಬಾ ಸತ್ಯುಗ ತ್ರೇತ ಏನು ಕಳೆದು ಹೋಯ್ತೋ ಅದವಶ್ಯವಾಗಿ ಮತ್ತೆ ಪುನರಾವರ್ತನೆ ಆಗಬೇಕಾಗಿದೆ ತುಮ್ ಯಾ ಬೈಟೆ ಹೋತೋ ಮೇ ಯಾದ ಕರ್ನಾ ಹಮ್ ಜಾತೆ ಫಿರ್ ಸತೋಪ್ರಧಾನ್ ದೇವಿ ದೇವತಾ ಬಂತೆ ಬಾಬ ಹೇಳ್ತಾರೆ ನೀವು ಮಕ್ಕಳು ಇಲ್ಲಿ ಕುತ್ಕೊಂಡಿದ್ದೀರಿ ಅಂದಾಗ ಬುದ್ಧಿಯಲ್ಲಿ ನೆನ್ಪು ಮಾಡಿಕೊಳ್ಬೇಕು ನಾವು ವಾಪಸ್ ಹೋಗ್ತೇವೆ ಮತ್ತು ಸತೋಪ್ರಧಾನ ದೇವಿ ದೇವತೆಗಳಾಗ್ತೇವೆ ಉನ್ಕೋ ದೇವತಾ ಕಹ ಜಾತ ಹೇ ಕಭಿ ಮನುಷ್ಯ ಮೇ ದೈವಿ ಗುಣ ನೈಹೆ ಬಾಬಾ ಹೇಳ್ತಾರೆ ಅವರಿಗೆ ದೇವತೆಗಳು ಅಂತ ಹೇಳಲಾಗ್ತದೆ ಮನುಷ್ಯರಲ್ಲಿ ದೈವಿಗುಣ ಇಲ್ಲ ತೊ ಸರ್ವಿಸ್ ತುಮ್ ಕಹ ಭೀ ಕರ್ ಸಕ್ತೆ ಹೋ ಕಿತ್ನಾ ಭೀ ದಂಧಾದಿ ಹೋ ಗೃಹಸ್ಥ ವ್ಯವಹಾರ ಮೇ ರೆ ಬಿ ಕಮಾಯಿ ಕರ್ತೆ ರಾಹೆ ಬಾಬಾ ಹೇಳ್ತಾರೆ ನೀವು ಸೇವೆ ಎಲ್ಲಿದ್ರೂ ಕೂಡ ಮಾಡ್ಬೋದು ಎಷ್ಟೇ ಉದ್ಯೋಗದಲ್ಲಿದ್ರೂ ಕೂಡ ಗೃಹಸ್ಥ ವ್ಯವಹಾರದಲ್ಲಿದ್ರೂ ಕೂಡ ಭಾಳಷ್ಟು ಗಳಿಕೆ ಮಾಡ್ಕೊಳ್ಬೋದು ಇಸ್ಮೆ ಮುಖ್ಯ ಭಾತೆ ಪವಿತ್ರತಾಕಿ ಪ್ಯುರಿಟಿ ಪ್ಯೂರಿಟಿ ತು ತೊಪ್ಪೀಸ್ ಪ್ರಾಸ್ಪರಿಟಿ ಹೇ ಬಾಬಾ ಹೇಳ್ತಾರೆ ಮುಖ್ಯ ಮಾತು ಪವಿತ್ರತೆಯಾಗಿದೆ ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಸುಖ ಶಾಂತಿ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ ಕಂಪ್ಲೀಟ್ ಪ್ಯೂವರ್ ಬನ್ಗೈ ತು ಫಿರ್ ಯಹ ನೈ ರಸಕ್ತೆ ಬಾಬಾ ಹೇಳ್ತಾರೆ ಪೂರ್ಣ ರೂಪದಲ್ಲಿ ಪವಿತ್ರರಾದಾಗ ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಕ್ಯೂಕಿ ಹಮ್ಕೋ ಶಾಂತಿಧಾಮ್ ಜರೂರ್ ಜಾನೆ ಬಾಬಾ ಹೇಳ್ತಾರೆ ಪವಿತ್ರ ಆದಂತಹ ಆತ್ಮಗಳು ವಾಪಸ್ ಶಾಂತಿಧಾಮಕ್ಕೆ ಹೋಗಲೇಬೇಕು ಆತ್ಮ ಪ್ಯೂವರ್ ಗೈ ತೋ ಫಿರ್ ಆತ್ಮ ಆತ್ಮಾಕೂ ಇಸ್ ಪುರಾಣಿ ಶರೀರ ಕಾ ಸಾಥ್ ನೈರ ಬಾಬಾ ಹೇಳ್ತಾರೆ ಆತ್ಮ ಪ್ಯೂವರ್ ಆದಾಗ ಈ ಹಳೆಯ ಶರೀರದ ಜೊತೆಗಿರುವಂಥದ್ದಲ್ಲ ಇರುವಂಥದ್ದಲ್ಲ ಇಂಪ್ಯೂರ್ ಹೈನಾ ಹೇನ ಪಾಂಚ್ ತತ್ವ ಬಿ ಇಂಪ್ಯೂರ್ ಹೇ ಬಾಬಾ ಹೇಳ್ತರೆ ಇಲ್ಲಿ ಆತ್ಮ ಶರೀರ ಎರಡೂ ಇಂಪ್ಯೂರ್ ಅಂದರೆ ಅಪವಿತ್ರವಾಗಿದೆ ಐದು ತತ್ವಗಳು ಕೂಡ ಅಪವಿತ್ರವಾಗಿವೆ ಶರೀರ ಭೀ ಇನ್ಸೆಹಿ ಬಂತಾಹೇ ಕಾ ಪುತ್ಲಾ ಕಹ ಜಾತೆ ಪಂಚ ತತ್ವಗಳಿಂದ ಶರೀರ ತಯಾರಾಗ್ತದೆ ಇದಕ್ಕೆ ಮಣ್ಣಿನ ಗೊಂಬೆ ಅಂತ ಹೇಳಲಾಗ್ತದೆ ಪಾಂಚ ತತ್ವಕ ಶರೀರ ಕತಮ್ ಹೋದ್ತಾಹೇ ದೂಸರಾ ಬಂತೆ ಬಾಬಾ ಹೇಳ್ತಾರೆ ಐದು ತತ್ವಗಳಿಂದಾಗಿರುವ ಈ ದೇಹ ಒಂದು ಸಮಾಪ್ತಿಯಾಗ್ತದೆ ಮತ್ತೊಂದು ತಯಾರಾಗ್ತದೆ ಆತ್ಮಾತೋ ಹೈಹಿ ಆತ್ಮಾ ಕೊಯ್ ಕಿ ಚೀಸ್ ಚೀನಿ ಬಾಬು ಹೇಳ್ತಾರೆ ಆತ್ಮ ಅಂತೂ ಸದಾ ಇರ್ತದೆ ಅದೇನು ತಯಾರಾಗೋ ವಸ್ತು ಅಲ್ಲ ಶರೀರ್ ಪಹಲೆ ಕತ್ನಾ ಛೋಟಾ ಫಿರ್ ಕತ್ನಾ ಬಡ ಹೋತಾ ಕತ್ನೆ ಆರ್ಗನ್ಸ್ ಮಿಲ್ತೆ ಜಿ ಆತ್ಮಾ ಸಾರಾ ಪಾರ್ಟ್ ಬಜಾತಿ ಹಾಬು ಹೇಳ್ತಾರೆ ಶರೀರ ಮೊದಲಿಗೆ ಎಷ್ಟು ಸಣ್ಣದಿರ್ತದೆ ನಂತರ ಅದು ದೊಡ್ಡದಾಗ್ತಾ ಹೋಗ್ತದೆ ಎಷ್ಟು ಕರ್ಮೇಂದ್ರಗಳು ಸಿಗ್ತವೆ ಅದರಿಂದ ಆತ್ಮ ಎಲ್ಲ ಪಾತ್ರ ಅಭಿನಯಿಸ್ತಾ ಹೋಗ್ತದೆ ದುನಿಯಾ ಹಿ ವಂಡರ್ಫುಲ್ ಹೇ ಸಬೇ ವಂಡರ್ಫುಲ್ ಹೇ ಬಾಪ್ ಜೋ ಆತ್ಮವುಕ ಪರಿಚಯ ದೇತೇ ಬಾಬಾ ಹೇಳ್ತಾರೆ ಜಗತ್ತೇ ಅದ್ಭುತವಾಗಿದೆ ಎಲ್ಲಕ್ಕಿಂತ ಅದ್ಭುತ ಅಂದರೆ ತಂದೆ ಆತ್ಮಗಳಿಗೆ ಪರಿಚಯ ಕೊಡ್ತಾರೆ ಅಥವಾ ಆತ್ಮಗಳ ಪರಿಚಯ ಬಾಬನೇ ಬಂದು ಕೊಡ್ತಾರೆ ಹಮ್ಮ ಆತ್ಮ ಕಿತ್ನಿ ಚೋಟಿ ಹೇ ಆತ್ಮ ಪ್ರವೇಶ್ ಕರ್ತಿ ಹೇ ಹರೇಕ್ ಚೀಸ್ ವಂಡರ್ಫುಲ್ ಹೇ ಬಾಬಾ ಹೇಳ್ತಾರೆ ನಾವು ಆತ್ಮ ಎಷ್ಟು ಸೂಕ್ಷ್ಮ ಇದ್ದೀವಿ ಆತ್ಮ ಪ್ರವೇಶ ಮಾಡ್ತದೆ ಪ್ರತಿಯೊಂದು ವಸ್ತು ಕೂಡ ಅದ್ಭುತವಾಗಿದೆ ಜಾನುವಾರಂಕೆ ಶರೀರ ಅದಿ ಕೈಸೆ ಬಂತೆಯೇ ಒಂಡ್ರ ಏನ ಆತ್ಮಾತು ಸಬ್ಮೇ ವಹಿ ಚೋಟಿ ಹೇ ಬಾಬಾ ಹೇಳ್ತರೆ ಪ್ರಾಣಿಗಳ ಶರೀರನೂ ಕೂಡ ಯಾವ ರೀತಿ ತಯಾರಾಗ್ತದೆ ಆಶ್ಚರ್ಯ ಅಲ್ವಾ ಆತ್ಮ ಎಲ್ಲದರಲ್ಲಿ ಸೂಕ್ಷ್ಮನೇ ಇದೆ ಹಾತಿ ಕಿತ್ನಾ ಬಡ ಹೇ ಉನ್ಮೆ ಇತ್ತನೀ ಚೋಟಿ ಆತ್ಮ ಜಾಕರ್ ಬೈಡ್ತಿ ಹೇ ಬಾಬಾ ಹೇಳ್ತಾರೆ ನೋಡಿ ಆನೆಯೂ ಎಷ್ಟು ದೊಡ್ಡ ಅದರ ಶರೀರ ಎಷ್ಟು ದೊಡ್ಡದಿದೆ ಆದರೆ ದೊಡ್ಡ ಶರೀರದಲ್ಲಿ ಎಷ್ಟು ಚಿಕ್ಕದಾದ ಆತ್ಮ ಹೋಗಿ ಕುತ್ಕೊಳ್ತದೆ बाप तो मनुष्य जन्म की बात समझाते हैं मनुष्य कितने जन्म लेते हैं चौरासी लाख तो जन्म है नहीं बाबा हेल्थ इले बा मनुष्यर मातन तड़स्कोतर है मनुष्य जन्म तकोतर एमत्नालकु लक्ष अंत जन्म तकोड़ी अलवा समझाए हैं जितने धर्म हैं उतनी वेराइटी बनती है हर एक आत्मा कितने फीचर्स का शरीर लेती है वनर है ना ತಿಳಿಸ್ಕೊಡ್ಲಾಗ್ತದೆ ಎಷ್ಟು ಧರ್ಮನೋ ಅಷ್ಟು ವೆರೈಟಿ ಅದು ತಯಾರಾಗ್ತದೆ ಅಂತಾರೆ ಬಾಬಾ ಆ ರೂಪದಲ್ಲಿ ಪ್ರತಿಯೊಂದು ಆತ್ಮ ಎಷ್ಟು ಲಕ್ಷಣ ಉಳ್ಳಂಥ ಶರೀರವನ್ನು ಪಡ್ಕೊಳ್ತದೆ ಆಶ್ಚರ್ಯ ಅಲ್ವಾ ಆಶ್ಚರ್ಯ ಅಲ್ವಾ ಅಂತಾರೆ ಬಾಬಾ ಹರೇಕ ಆತ್ಮ ಕಿತ್ತೇ ಫೀಚರ್ಸ್ ಕಾ ಶರೀರ ಲೇತಿ ಹೇ ಒಂಡ್ರೆ ಏನಾ ಪ್ರತಿಯೊಂದು ಆತ್ಮ ಯಾವ ಥರದ ಲಕ್ಷಣ ಇರುವಂಥ ಶರೀರ ತಗೊಳ್ತದೆ ಆಶ್ಚರ್ಯ ಅಲ್ವ ಫಿರ್ ಜಪ್ ಚಕ್ರ ರಿಪೀಟ್ ಹೋತಾ ಹೇ ಹರ್ ಜನ್ಮೆ ಫೀಚರ್ಸ್ ನಾಮ ರೂಪ ಆದಿ ಬದಲ ಜಾತೆ ಬಾಬಾ ಹೇಳ್ತಾರೆ ಯಾವಾಗ ಚಕ್ರ ರಿಪೀಟ್ ಆಗ್ತದೆ ಆಗ ಪ್ರತಿ ಜನ್ಮದಲ್ಲಿ ಅದರ ಲಕ್ಷಣ ನಾಮ ರೂಪ ಎಲ್ಲವೂ ಬದಲಾವಣೆ ಆಗ್ತದೆ ಐಸನೇ ಕಹೆಂಗೆ ಕೃಷ್ಣ ಕಾಲ ಕೃಷ್ಣ ಉನ್ಕಿ ಆತ್ಮ ಪಹಲೆ ಗೋರಿತಿ ಫಿರ್ ಚೌರಾಸಿ ಜನಮ್ ಲೇತೇ ಲೇತೇ ಕಾಲಿ ಬಂತೀಯ ಬಾಬಾ ಹೇಳ್ತಾರೆ ಈ ರೀತಿ ಹೇಳೋದಿಲ್ಲ ಕೃಷ್ಣ ಕಪ್ಪಾದ ಕೃಷ್ಣ ಸುಂದರ ಈ ಥರ ಅಲ್ಲ ಅವನ ಆತ್ಮ ಮೊದಲು ಸುಂದರವಾಗಿತ್ತು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಪಡೆದು ಕಪ್ಪಾಗ್ಬಿಡ್ತು ತುಮಾರಿ ಬಿ ಆತ್ಮ ಭಿನ್ನ ಭಿನ್ನ ಫೀಚರ್ಸ್ ಭಿನ್ನ ಭಿನ್ನ ಶರೀರ ಲೇಖರ್ ಪಾಟ್ ಬಜಾತಿಯೇ ಎ ಬಿ ಡ್ರಾಮಾ ಡ್ರಾಮಾಹೇ ಬಾಬಾ ಹೇಳ್ತಿದ್ದಾರೆ ನಿಮ್ಮ ಆತ್ಮನೂ ಕೂಡ ಭಿನ್ನ ಭಿನ್ನ ಲಕ್ಷಣ ಭಿನ್ನ ಭಿನ್ನ ಶರೀರವನ್ನು ಪಡ್ಕೊಂಡು ಪಾತ್ರ ಅಭಿನಯಿಸ್ತದೆ ಇದು ಕೂಡ ನಾಟಕವಾಗಿದೆ ತುಂಬ ಚೋನ್ಕು ಕಬಿ ಭಿ ಕೊಯ್ ಫಿಕ್ರಾತ್ನೈನ್ ಈ ಚಾಯ್ ಸಬ್ ಆ್ಯಕ್ಟರ್ಸೆ ಬಾಬಾ ನಾವು ಮಕ್ಕಳಿಗೆ ಒಂದು ಮಾತು ಹೇಳ್ತಾರೆ ನೀವು ಮಕ್ಕಳಿಗೆ ಯಾವುದೇ ಚಿಂತೆ ಇರಕೂಡ್ದು ಯಾಕಂದರೆ ಎಲ್ಲರೂ ಪಾತ್ರಧಾರಿಗಳು ಏಕ್ ಶರೀರ್ ಚೋಟ್ ದೂಸರ ಲೇಖರ್ ಫಿರ್ ಪಾಟ್ ಭಜಾನಿ ಹೇ ಹರ್ ಸಂಬಂಧ ಸಂಬಂಧಾದಿ ಬದಲ್ ಜಾತ ಹೇ ಬಾಬಾ ಹೇಳ್ತರೆ ಒಂದು ಶರೀರ ಬಿಟ್ಟು ಹೋಗಿ ಇನ್ನೊಂದು ಪಾತ್ರವನ್ನು ಅಭಿನಯಿಸಲೇಬೇಕು ಇನ್ನೊಂದು ಶರೀರವನ್ನು ಪಡ್ಕೊಂಡು ಪ್ರತಿಯೊಂದು ಜನ್ಮದಲ್ಲಿ ಸಂಬಂಧ ಬದಲಾವಣೆ ಆಗ್ತದೆ ತು ಬಾಪ್ ಸಮಾತೆ ಹೇ ಯ ಬನ ಬನ ಯಾ ಡ್ರಾಮಾ ಹೇ ಆತ್ಮಹಿ ಚೌರಾಸಿ ಜನಮ್ ಲೇತೆ ಲೇತೇ ತಮೋಪ್ರಧಾನ್ ಬನಿ ಹೇ ಬಾಬ ತಿಳಿಸ್ಕೊಡ್ತರೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಆತ್ಮನೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ತಮೋ ಪ್ರಧಾನ ಆಗಿದೆ ಆ ಫಿರ್ ಆತ್ಮಕ್ಕೂ ಸತೋಪ್ರಧಾನ ಬನ್ನಾಯ್ ಈಗ ಮತ್ತೆ ಆತ್ಮ ಸತೋಪ್ರಧಾನ ಆಗಬೇಕು ಪಾವಂತೂ ಜರೂರ್ ಬನ್ನೆ ಪಾವನ್ ಸೃಷ್ಟಿ ಸೃಷ್ಟೀತಿ ಆ ಥೆ ಫಿರ್ ಪಾವನ್ ಹೋನಿ ಓನೀಹೆ ಬಾಬಾ ಹೇಳ್ತಿದರೆ ಪಾವನ ಅವಶ್ಯವಾಗಿ ಆಗಬೇಕು ಸೃಷ್ಟಿ ಒಂದು ಸಮಯದಲ್ಲಿ ಪಾವನ ಆಗಿತ್ತು ಅದೇ ಸೃಷ್ಟಿ ಈಗ ಪತಿತಾಗಿದೆ ಮತ್ತೆ ಪಾವನ ಆಗ್ತದೆ ಸತೋ ತಮೋ ತಮೋಪ್ರಧಾನ ಅಕ್ಷರ ತೋ ಸತೋ ಸತೋಪ್ರಧಾನ ಸೃಷ್ಟಿ ಫಿರ್ ಸತೋ ರಜೋ ತಮೋ ಸೃಷ್ಟಿ ಸತೋ ಹೇಳ್ತಾರೆ ತಮೋ ಪ್ರಧಾನ ಅನ್ನೋ ಅಕ್ಷರ ಅಂತೂ ಇದೆಯಲ್ವ ಸತೋಪ್ರಧಾನ ಸೃಷ್ಟಿ ಮತ್ತೆ ಸತೋ ರಜೋ ತಮೋ ಸೃಷ್ಟಿ ಆಗ್ತದೆ ತಮೋ ಪ್ರಧಾನ್ ಬನೆ ಹೇ ವೈ ಫಿರ್ ಸತೋ ಪ್ರಧಾನ್ ಕೈಸೆ ಬನೆ ಬಾಬಾ ಹೇಳ್ತಾರೆ ಈಗ ಪ್ರಧಾನ ಆಗಿರುವಂಥ ಸೃಷ್ಟಿ ಮತ್ತೆ ಸತೋ ಪ್ರಧಾನ ಹೇಗಾಗ್ತದೆ ಪತಿ ಸೆ ಪಾವನ್ ಕೈಸೆ ಬನೆ ಬರ್ಸಾತ್ಗೆ ಪಾನಿ ಸೇತೋ ಪಾವನಿ ಬನ್ನಿಗೆ ಪತಿತರಿಂದ ಪಾವನ ಹೇಗಾಗ್ತದೆ ನೀ ಮಳೆಯ ನೀರಿನಿಂದ ಪಾವನಂತೂ ಆಗೋದಿಲ್ಲ ಅಲ್ವಾ ಬರ್ಸಾತ್ ಸೇತೋ ಮನುಷ್ಯಂಕ ಮೌತ್ ಭೀ ಹೋಜಾತಾ ಫ್ಲಡ್ಸ್ ಹೋಜಾತಿ ಹೇತೋ ಕಿತ್ತನೆ ಡೂಬ್ ಜಾತೆ ಶಿವಬಾಬ ಹೇಳ್ತಿದ್ದಾರೆ ಮಳೆಯಿಂದ ಮನುಷ್ಯರ ಸಾವು ಕೂಡ ಸಂಭವಿಸ್ತದೆ ಎಲ್ಲಾದರೂ ಪ್ರವಾಹ ಬಂದರೆ ಬಾಬು ಹೇಳ್ತಾರೆ ಎಷ್ಟು ಜನ ಮುಳುಗೋಗಿಬಿಡ್ತಾರೆ ಅಭಿ ಬಾಪ್ ಸಮ ಸಬ್ ಖಂಡ ನೈರೇಗೆ ಈಗ ಬಾಬಾ ತಿಳಿಸ್ಕೊಡ್ತಾ ಇರ್ತಾರೆ ಇಷ್ಟೆಲ್ಲ ಖಂಡಗಳಿದಾವಲ್ಲ ಈಗ ಇವೆಲ್ಲ ಇರೋದಿಲ್ಲ ನ್ಯಾಚುರಲ್ ಬಿ ಭೀ ದೇಗಿ ಕಿತ್ನೆ ಡೇರ್ ಮನುಷ್ಯ ಜಾನುವಾರಾದಿ ಬಹಜಾತೆ ಹೇ ಶು ಬಾಬಾ ಹೇಳ್ತಾರೆ ಪ್ರಾಕೃತಿಕ ವಿಕೋಪಗಳು ಕೂಡ ಸಹಯೋಗ ಕೊಡ್ತವೆ ಎಷ್ಟು ಜನ ಮನುಷ್ಯರು ಪ್ರಾಣಿಗಳು ಎಲ್ಲವೂ ಹರ್ಕೊಂಡೋಗ್ಬಿಡ್ತಾರೆ ಐಸೆನೈಕಿ ಪಾನಿಸೇ ಪಾವನ್ ಬಂದ ಜಾತೇ ಮತ್ತು ಶರೀರ್ ಚಲಾ ಜಾತೆ ಬಾಬಾ ಹೇಳ್ತಾರೆ ಈ ರೀತಿ ನೀರಿನಿಂದ ಪಾವನ ಆಗ್ಬಿಡ್ತಾರೆ ಅದು ಶರೀರ ಹೋಗ್ಬಿಡ್ತದೆ ಶರೀರಕ್ಕೊತೋ ಪತಿತ್ಸೆ ಪಾವನಿ ಬನ್ನಾಹೆ ಪಾವನ್ ಬನ್ನಾಹೇ ಆತ್ಮಾಕೋ ಬಾವ ಹೇಳ್ತಿದರೆ ಶರೀರ ಪತಿತರಿಂದ ಪಾವನ ಆಗೋದಿಲ್ಲ ಪಾವನ ಆಗಬೇಕಾಗಿದೆ ಆತ್ಮಕ್ಕೆ ಸೊ ಪತಿತ್ ಪಾವನ್ ತೋ ಏಕ್ ಬಾಪ್ ಹೇ ಬಲ್ವ ಜಗದ್ಗುರು ಕಹಲಾತೆ ಹೇ ಪರಂತು ಗುರು ಕಾತೋ ಕಾಮ ಹೇ ಸದ್ಗತಿ ದೇನಾ ವಾತೋ ಏಕೀ ಬಾಪ್ ಸದ್ಗತಿ ದಾತಾ ಹೇ ಶಿವಬಾಬಾ ಹೇಳ್ತಿದ್ದಾರೆ ಪತಿ ಪಾವನ ಅಂತೂ ಒಬ್ಬ ತಂದೆಯಾಗಿದ್ದಾರೆ ಅವರು ಜಗದ್ಗುರು ಅಂತ ಹೇಳ್ಕೊಳ್ತಾರೆ ಆದರೆ ಗುರುವಿನ ಕೆಲಸ ಏನು ಅಂದರೆ ಸದ್ಗತಿ ಕೊಡೋದು ಆ ಒಂದು ಕೆಲಸ ಅಂದರೆ ಆ ಒಬ್ಬ ತಂದೆಯೇ ಎಲ್ಲರಿಗೂ ಸದ್ಗತಿ ದಾತ ಆಗಿದ್ದಾರೆ ಬಾಪ್ ಸದ್ಗುರು ಹೀ ಸದ್ಗತಿ ದೇತೇ ಬಾಪ್ ಸಮಜಾತೆತ ಬೌತ್ ರತೆ ಯಿ ಸುಂತೇ ಏನ ಬಾಬಾ ಹೇಳ್ತಿದ್ದಾರೆ ಇಲ್ಲಿ ತಂದೆ ಸದ್ಗುರುವೇ ಎಲ್ರಿಗೂ ಸದ್ಗತಿ ಕೊಡ್ತಾರೆ ಬಾಬಾ ತಿಳಿಸ್ಕೊಡೋದೇನೋ ಭಾಳಷ್ಟು ಹೇಳ್ತಾ ಇರ್ತಾರೆ ಇದು ಇವರು ಕೂಡ ಕೇಳ್ತಾರಲ್ವ ಗುರುಲೋಗಿ ಭೀ ಬಾಜುಮೆ ಶಿಷ್ಯಕ್ಕೂ ಬಿಟ್ಟಾತೆ ಸಿಕ್ಕಲಾನೆ ಕಿಲೆ ಆ ಗುರುಗಳು ಕೂಡ ಶಿಷ್ಯರನ್ನು ತಮ್ಮ ಪಕ್ಕಕ್ಕೆ ಕೂಡಿಸ್ಕೊಳ್ತಾರೆ ಕಲಿಸೋದಕ್ಕೋಸ್ಕರ ಯ ಬಿ ಉಂನಿಕೆ ಬಾಜುಮೆ ಬೈಡ್ತಾಯ ಬಾಪ್ ಸಮಜಾತೆ ಬಿ ಸಮಜಾತೆ ಹೊಂಗೆ ಹೊಂಗೆನ ಇಸ್ಲಿಯೇ ಗುರು ಬ್ರಹ್ಮ ನಂಬರ್ ಒನ್ ಮೇ ಜಾತೇ ಶುಭಾಬ ಹೇಳ್ತಾರೆ ಇವರು ಕೂಡ ಪಕ್ಕದಲ್ಲೇ ಕೂತ್ಕೊಳ್ಬೇಕು ಬಾಬಾ ತಿಳಿಸ್ಕೊಡ್ತಾರೆ ಇದನ್ನು ಕೂಡ ತಿಳಿಸ್ಕೊಡ್ತಿರ್ಬೇಕಲ್ವಾ ಅದಕ್ಕೋಸ್ಕರ ಗುರು ಬ್ರಹ್ಮ ಅನ್ನೋದು ಮೊದಲಿಗಿದೆ ಶಂಕರ್ ಕಿಲೇತು ಕಾತೆ ಆಂಕ ಕೋಲ್ನೇಸೆ ಭಸ್ಮ ಕರೆದೈತೆ ಫಿರ್ ಉನ್ಕೊತೊ ಗುರುನೈ ಕಹಾಜ್ ಬಾಬಾ ಹೇಳ್ತಾರೆ ಶಂಕರನಿಗೋಸ್ಕರ ಏನು ಹೇಳ್ತಾರೆ ಶಂಕರ ಕಣ್ ತೆರೆದ್ರೆ ಎಲ್ಲ ಭಸ್ಮ ಆಗಿಬಿಡ್ತದೆ ಅಂತ ಅವನಿಗೆ ಗುರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಫಿರ್ ಭೀ ಬಾಬ್ ಕಾತೆ ಬಚೆ ಮಾಮೇಕಮ್ ಯಾದ್ಕರು ಇದೆಲ್ಲವನ್ನ ಹೇಳಿ ಮತ್ತೆ ಬಾಬಾ ಹೇಳ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಅಂತ ಕೈ ಬಚ್ಚೆ ಕಾತೆ ಇತ್ನೇ ದಂಧೆ ದೋರಿ ಕಿ ಅಪ್ನೆ ಕೋ ಆತ್ಮಾ ಆತ್ಮ ಸಮಾಜ್ ಕೋ ಕೈಸೆ ಕರೆ ಕೆಲವು ಮಕ್ಕಳು ಬಾಬನಿಗೆ ಹೇಳ್ತಾರಂತೆ ಬಾಬಾ ನಮ್ಗೆಷ್ಟು ಉದ್ಯೋಗ ವ್ಯವಹಾರದ ಚಿಂತೆ ಇರ್ತದೆ ನಾವು ನಮ್ಮನ್ನು ಆತ್ಮ ಅಂತೀಳ್ಕೊಂಡು ತಂದೆಯನ್ನು ನೆನ್ಪು ಮಾಡೋದು ಹೇಗೆ ಅಂತ ಬಾಪ್ ಸಮಜಾತೆ ಹೇ ಭಕ್ತಿ ಮಾರ್ಗ ಮೇ ಭಿ ತುಮ್ ಹೇ ಈಶ್ವರ್ ಹೇ ಭಗವಾನ್ ಕಹ ಯಾದ್ ಕರ್ತೆ ಹೋ ಬಾಬಾ ತಿಳಿಸ್ಕೊಡ್ತಾರೆ ಮಕ್ಕಳೇ ಭಕ್ತಿ ಮಾರ್ಗದಲ್ಲಿಯೂ ಕೂಡ ನೀವು ಹೇ ಈಶ್ವರ ಹೇ ಭಗವಂತ ಅಂತ ನೆನ್ಪು ಮಾಡಿದ್ರಿ ತಾನೆ ತಬ್ ಕರ್ತೆ ಹೋ ಜಬ್ ದುಃಖ ಹೋತಾಯ ಬಾಬಾ ಹೇಳ್ತಾರೆ ನೆನ್ಪು ಯಾವಾಗ ಮಾಡ್ತಾರೆ ಅಂದರೆ ಯಾವಾಗ ದುಃಖ ಆಗ್ತದೆ ಮರನೆ ಸಮಯ ಬಿ ಕಾತೆ ರಾಮ್ ರಾಮ್ ಬೋಲೊ ಸಾಯಿವಾಗ್ಲೂ ಕೂಡ ಹೇಳ್ತಾರೆ ತಾನೆ ಸ ರಾಮ ರಾಮ ಅಂತ ಹೇಳ್ರಿ ಅಂತ ಬೌದು ಸಂಸ್ಥಾ ಹೇ ರಾಮ್ ನಾಮ್ ಕ ದಾನ ದೇತಿ ಹೈ ಜೈಸೆ ತುಮ್ ಜ್ಞಾನ ದಾನ ದೇತೆ ವಾ ಫಿರ್ ಕತೆ ರಾಮ್ ಬೋಲೋ ರಾಮ್ ಬೋಲೋ ಬಾಬಾ ಹೇಳ್ತೀರ ಭಾಳಷ್ಟು ಸಂಸ್ಥೆಗಳಿದ್ದಾವೆ ರಾಮನ ಹೆಸರಿನ ದಾನ ಮಾಡುವಂಥದ್ದು ಹೇಗೆ ನೀವು ಜ್ಞಾನ ದಾನ ಮಾಡ್ತೀರೋ ಹಾಗೆ ಅವರು ಕೂಡ ಹೇಳ್ತಾರೆ ರಾಮ ಅನ್ರಿ ರಾಮ ಅನ್ರಿ ಅಂತ ತುಂಬಿ ಕಹತೆ ಹೋ ಶುಭಾಬಕ್ಕೋ ಯಾದ ಕರೋ ಓತೋ ಶಿವಕ್ಕೂ ಜಾನತೆಯ ಬಾಬಾ ಹೇಳ್ತಾರೆ ನೀವು ಕೂಡ ಹೇಳ್ತೀರಾ ನೆನ್ಪು ಮಾಡಿ ಅಂತ ಆದರೆ ಅವರು ಶುಭಾಬನ್ ತಿಳ್ಕೊಂಡೇ ಇಲ್ಲ ಐಸೆ ರಾಮ್ ರಾಮ್ ಕಹದೇತೇ ಅಬ್ ಯಬಿ ಕ್ಯೂ ಕಾತೆ ಕೆ ರಾಮ್ ಕಹೋ ಜಬ್ಕಿ ಪರಮಾತ್ಮ ಸಬಮೆಹೆ ಬಾಬಾ ಹೇಳ್ತಾರೆ ನಾವು ಅವರಿಗೆ ಶುಭವನ್ನು ನೆನ್ಪು ಮಾಡ್ರಿ ಅಂತ ಹೇಳಿದ್ರು ಕೂಡ ಅವರು ರಾಮ ರಾಮ್ ಅಂತಲೇ ಹೇಳ್ತಾರೆ ಈಗ ಅವ್ರು ಯಾಕೆ ಹಿಂಗೆ ಹೇಳ್ತಾರೆ ರಾಮ ಅಂತ ಹೇಳ್ರಿ ಅಂತ ಹಾಗಾದರೆ ಪರಮಾತ್ಮ ಎಲ್ಲರಲ್ಲಿಯೂ ಇದಾನ ಬಾಬೈಡ್ ಸಂಜಾತೆ ರಾಮ ವಾ ಕೃಷ್ಣಕ್ಕೂ ಪರಮಾತ್ಮನೇ ಈ ಕಹಜಾತ ಒನೇ ದೇವತಾ ಕಹಜಾತೆ ಇಲ್ಲಿ ಬಾಬಾ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ರಾಮ ಅಥವಾ ಕೃಷ್ಣನಿಗೆ ಪರಮಾತ್ಮ ಅಂತ ಹೇಳೋದಿಲ್ಲ ಅವ್ರಿಗೆ ದೇವತೆ ಅಂತ ಹೇಳಲಾಗ್ತದೆ ಉನ್ಕಿ ಭೀ ಕಲಾಯ ಕಮ್ಮಿ ಹೋಜಾತೀಯ ಹರೇಕ್ ಚೀಸ್ಗೆ ಕಲಾ ಕಮ್ಮಿ ಹೋ ತೋ ಹೋತೀಯ ಬಾಬಾ ಹೇಳ್ತಾರೆ ರಾಮ ಮತ್ತು ಕೃಷ್ಣ ಇಬ್ಬರದೂ ಕೂಡ ಕಲೆಗಳು ಕಡಿಮೆ ಆಗ್ತವೆ ಪ್ರತಿಯೊಂದು ವಸ್ತುವಿನ ಕಲೆ ಕಡಿಮೆ ಆಗ್ತದೆ ಕಪಡಾ ಭೀ ಪಹಲೆ ನಯಾ ಫಿರ್ ಪುರಾಣ ಹೋತ್ತೆ ಬಾಬಾ ಹೇಳ್ತಾರೆ ಬಟ್ಟೆನೂ ಕೂಡ ಮೊದಲಿಗೆ ಹೊಸದಿದ್ದದ್ದು ನಂತರ ಹಳೇದಾಗ್ತದೆ ತೋ ಬಾಪ್ ಇತ್ತಿನಿ ಬಾತೆ ಸಂಜಾತೆ ಹೇ ಫಿರ್ ಭೀ ಕಾತೆ ಹೇ ಮೇರೆ ಮೀಠೆ ಮೀಠೆ ರೂಹಾನಿ ಬಚ್ಚೋ ಅಪ್ನೇಕೋ ಆತ್ಮ ಸಮಜೋ ಅಂದಮೇಲೆ ತಂದೆ ಇಷ್ಟು ಮಾತುಗಳನ್ನು ನಮಗೆ ತಿಳಿಸ್ಕೊಡ್ತಿದ್ರು ಕೂಡ ಹೇಳ್ತಾರೆ ನನ್ನ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ರಿ ಸಿಮರ್ ಸಿಮರ್ ಸುಖ ಪಾವ್ ಪಾವು ದುಃಖ ದುಃಖದಾಮ್ ಹೈನಾ ಬಾಬಾ ಹೇಳ್ತಾರೆ ನೆನಪು ಮಾಡಿ ಮಾಡಿ ಸುಖ ಪಡ್ರಿ ಅಂತ ಇದಂತೂ ದುಃಖಧಾಮ ಅಲ್ವಾ ಬಾಪ್ಕೋರ್ ವರ್ಸೆಕೋ ಯಾದಕರು ಯಾದ ಕರ್ತೆ ಕರ್ತೆ ಅತಾ ಸುಖ ಪಾಯಂಗೆ ಬಾಬಾ ಹೇಳ್ತಾರೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡ್ರಿ ನೆನಪು ಮಾಡಿ ಮಾಡಿ ಅಪಾರ ಸುಖ ಪಡ್ಕೊಳ್ತೀರ ಕಲಹ ಕ್ಲೇಶ್ ಬಿಮಾರಿಯಾದಿ ಜೋ ಬಿ ಹ್ಯಾ ಸಬ್ ಚೂಟ್ ಜಾಯಂಗೆ ಬಾಬಾ ಹೇಳ್ತಾರೆ ಏನೆಲ್ಲ ಕಲಹ ಕ್ಲೇಶಗಳಿದ್ದಾವೆ ರೋಗ ರುಜಿನಗಳಿದ್ದಾವೆ ಎಲ್ಲವೂ ನಾವು ತಂದೆಯನ್ನು ನೆನ್ಪು ಮಾಡೋದರಿಂದ ಬಿಡಿಸ್ಕೊಳ್ತೀರಿ ಅಂತಾರೆ ಬಾಬಾ ತುಮ್ ಇಕ್ಕೀಸ್ ಜನ್ಮಂಕಿಲಿ ನಿರೋಗಿ ಒನ್ ಹೋ ಕಲಹ ಕ್ಲೇಶ್ ಮಿಟೆ ಸಬ್ ತನಕೆ ಜೀವನ್ ಮುಕ್ತಿ ಪದ ಪಾವು ಬಾಬಾ ಹೇಳ್ತಾರೆ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ನಿರೋಗಿಗಳಾಗ್ತೀರಾ ಕಲಹ ಕ್ಲೇಶ ಈ ತನುವಿನಿಂದ ದೂರ ಆಗಬೇಕು ಮುಕ್ತಿ ಪದವಿ ಪಡ್ಕೊಳ್ರಿ ಅಂತ ಗಾತೆ ಹೇ ಪರಂತು ಆ್ಯಕ್ಟ್ಮೇನೇ ಆತೆ ಬಾಬಾ ಹೇಳ್ತರೆ ಗಾಯನ ಮಾಡ್ತಾರೆ ಆದರೆ ಪ್ರಾಕ್ಟಿಕಲ್ದಲ್ಲಿ ಅಂದರೆ ಧಾರಣೆಯಲ್ಲಿ ತರೋದಿಲ್ಲ ತುಮ್ಕೋ ಬಾಪ್ ಪ್ರಾಕ್ಟಿಕಲ್ ಮೇ ಸಮಜಾತೆ ಬಾಪ್ಕೋ ಸಿಮ್ರೋ ತು ತುಮಾರಿ ಸಬ್ ಮನೋಕಾಮನಾಯೇ ಪೂರಿ ಹೋಜಾಯಿಗೆ ಸುಖಿ ಹೋಜಾಯಂಗೆ ಇಲ್ಲಿ ಶು ಬಾಬಾ ನಮಗೆ ಪ್ರಾಕ್ಟಿಕಲ್ದಲ್ಲಿ ತಿಳಿಸ್ಕೊಡ್ತಾರೆ ನೀವು ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮೆಲ್ಲ ಮನೋಕಾಮನೆಗಳು ಪೂರ್ಣ ಆಗ್ತವೆ ಸುಖಿಗಳಾಗ್ತೀರಿ ಮೋಚರಾ ಕಾಕರ್ ಮಾನಿ ಟುಕ್ಡಾ ಖಾನ ಅಚ್ಚಾನಿ ಹೇ ಬಾಬಾವನ್ನು ಮಾತು ಹೇಳ್ತಾರೆ ಪೆಟ್ಟು ತಿಂದು ತುಂಡು ರೊಟ್ಟಿಯನ್ನು ತಿನ್ನೋದು ಅದು ಒಳ್ಳೆಯದಲ್ಲ ಅಲ್ವಾ ताजा रोटी पसंद ತಾಜಾ ರೊಟ್ಟಿ आजकल तो तेल ही ಹೀ है ಬಾಬಾ ಹೇಳ್ತೀರಿ ಇವತ್ತೆಲ್ರಿಗೂ ಫ್ರೆಶ್ ಆಗಿರುವ ರೊಟ್ಟಿ ಇಷ್ಟ ಆಗ್ತದಲ್ವ ಇವತ್ತು ಎಣ್ಣೆ ಐಟಮ್ ನಡೀತದೆ ಎಲ್ಲ ಅಂತ ಮಾತು ಗೀಕಿ ನದಿಯ ಬಾತೀಯೇ ಬಾಬಾ ಹೇಳ್ತಾರೆ ತುಪ್ಪದ ನದಿನೇ ಹರಿತದೆ ತೊ ಬಚ್ಚೋಂಕು ಬಾಪ ಸಿಮ್ರಣ್ ಕರ್ನಾ ಬಾಬಾ ಎಸೆ ಬಿ ನೈ ಕತೆ ಯಹಾ ಬೈಟ್ಕರ್ ಬಾಪ್ಕೋ ಯಾದ್ ಕರೋ ಬಾಬಾ ಮಕ್ಕಳಿಗೆ ಹೇಳ್ತಾರೆ ತಂದೆಯನ್ನು ಸ್ಮರಣೆ ಮಾಡಿರಿ ಅಂತ ಈ ರೀತಿ ಬಾಬಾ ಹೇಳೋದಿಲ್ಲ ಇಲ್ಲೇ ಕೂತ್ಕೊಂಡು ನಾನು ನೆನಪು ಮಾಡಿ ಅಂತ ನಹಿ ಚಲ್ತೆ ಫಿರ್ತೆ ಘೂಮ್ತೆ ಶು ಬಾಬಕ್ಕೂ ಯಾದ ಕರ್ನಾ ನಡೀತಾ ಓಡಾಡ್ತಾ ತಿರುಗಾಡ್ತಾ ತಂದೆಯನ್ನು ನೆನಪು ಮಾಡಬೇಕು ನೌಕರಿ ಆದಿ ಭೀ ಬಾಪ್ ಕಿ ಯ ಬುದ್ಧಿ ಮೇ ರೀಚಾಯ್ ಬಾಬಾ ಹೇಳ್ತಾರೆ ನೌಕ್ರಿನೂ ಕೂಡ ಮಾಡಬೇಕು ತಂದೆಯ ನೆನಪು ಬುದ್ಧಿಯಲ್ಲಿಟ್ಕೊಳ್ಬೇಕು ಲೌಕಿಕ್ ಬಾಪ್ ಕೆ ಬಚ್ಚೆ ನೌಕರಿ ಆದಿ ಕರ್ತೆ ಅದು ರತಾಯಿ ಏನ ಲೌಕಿಕ ತಂದೆಯ ಮಕ್ಕಳು ನೌಕರಿ ಎಲ್ಲ ಮಾಡ್ತಾ ಇದ್ರು ಅವರಿಗೆ ಅಪ್ಪ ನೆನಪಿರುತ್ತಲ್ವ ಕೊಯ್ ಬಿ ಪೂಚೆಗಾ ಅಥವಾ ಝಟ್ ಬತಾಯಂಗೆ ಹಮ್ ಕಿಸ್ಕೆ ಬಚ್ಚೆ ಯಾರಾದರೂ ಅವ್ರಿಗೆ ಕೇಳಿದ್ರೆ ಅಂತ ಹೇಳ್ತಾರೆ ನಾವು ಇಂಥ ತಂದೆಯ ಮಕ್ಕಳಾಗಿದ್ದೀವಿ ಅಂತ ಬುದ್ಧಿಮೆ ಬಾಪ್ಕಿ ಪ್ರಾಪರ್ಟಿ ಭೀ ಯಾದರಾಗ್ತಿಹೇ ಕೇವಲ ಅಪ್ಪ ಅಷ್ಟೇ ನೆನಪಿರೋದಿಲ್ಲ ಅಪ್ಪನ ಆಸ್ತಿನೂ ಕೂಡ ಮಕ್ಕಳಿಗೆ ನೆನಪಿರ್ತದೆ ತುಂಬಿ ಬಾಪ್ಕೆ ಬಚ್ಚೆ ಬನೆ ಹೋ ತು ಪ್ರಾಪರ್ಟಿ ಬಿ ಯಾದು ಹೇ ಬಾಪ್ಕೊ ಭೀ ಯು ಕರ್ನಾಹೇ ಅವ್ರ ಕೊಯ್ಸೆ ಸಂಬಂಧ ನ ಬಾಬಾ ಹೇಳ್ತರೆ ನೀವು ಕೂಡ ತಂದೆಯ ಮಕ್ಕಳಾಗಿದ್ದೀರಿ ಅಂದಾಗ ಆಸ್ತಿನೂ ಕೂಡ ನೆನಪಿದೆ ತಂದೆಯನ್ನು ನೆನ್ಪು ಮಾಡಬೇಕು ಇನ್ಯಾವುದೇ ಸಂಬಂಧ ಇಲ್ಲ ಆತ್ಮ ಮೇ ಈ ಸರ ಪಾಟ್ ನೋಂದ ಹೂವ ಹೇ ತೊ ಇಮರ್ಜ್ ಹೋತಾಯ ಬಾಬಾ ಹೇಳ್ತಾರೆ ಆತ್ಮದಲ್ಲಿನೇ ಎಲ್ಲ ಪಾತ್ರ ಫಿಕ್ಸ್ ಆದಾಗ ಅದು ಇಮರ್ಜ್ ಆಗ್ತಾ ಹೋಗ್ತದೆ ಇಸ್ ಬ್ರಾಹ್ಮಣ ಕುಲಮೇ ತುಮಾರಾಜೋ ಕಲ್ಪ್ ಕಲ್ಪ್ ಪಾಟ್ ಛಲ ಹೇ ವಹಿ ಇಮರ್ಜ್ ಹೋತಾರಾಗ್ತಾಯ ಬಾಬಾ ಹೇಳ್ತಾರೆ ಈ ಬ್ರಾಹ್ಮಣ ಕುಲದಲ್ಲಿ ನಿಮ್ಮ ಪಾತ್ರ ಏನು ನಡೆದಿದೆಯೋ ಕಲ್ಪಕಲ್ಪಕ್ಕೂ ಯಾವ ಪಾತ್ರವನ್ನು ಅಭಿನಯಿಸಿದೆಯೋ ಅದೇ ಪಾತ್ರ ಇಮರ್ಜ್ ಆಗ್ತಾ ಹೋಗ್ತದೆ ಬಾಪ್ ಸಮಜಾತೆ ಖಾನಾ ಬನಾವು ಮಿಠಾಯಿ ಬನಾವು ಶುಭಾಬಕ್ಕೂ ಯಾದ ರಹೋ ಶುಭಾಬಕ್ಕೂ ಯಾದ ಕರ್ ಬನಾಯಂಗೆ ತುಂಬ ಮಿಠಾಯಿ ಖಾನೆ ವಾಲೆಕ ಭೀ ಕಲ್ಯಾಣ ಹೋಗ ಬಾಬ ತಿಳಿಸ್ಕೊಡ್ತಾರೆ ಅಡುಗೆ ತಯಾರು ಮಾಡಿರಿ ಅಥವಾ ಸಿಹಿ ತಿನಿಸುಗಳನ್ನು ಮಾಡಿರಿ ಶುಭಾವನ್ನ ನೆನಪು ಮಾಡ್ತಾ ಇರಿ ಶುಭಾಬನನ್ನು ನೆನಪು ಮಾಡಿ ನೀವು ತಯಾರು ಮಾಡಿದ್ದೆ ಆದರೆ ಆ ಸಿಹಿ ತಿನಿಸು ತಿನ್ನುವಾಗಲಾದ್ರೂ ಅಥವಾ ತಿನ್ನುವಂಥವ್ರಿಗೂ ಅವ್ರಿಗೆ ಕಲ್ಯಾಣ ಆಗ್ಬಿಡ್ತದೆ ಅಥವಾ ತಿಂದಂಥವ್ರದ್ದು ಕಲ್ಯಾಣ ಆಗ್ತದೆ ಅಂತಾರೆ ಬಾಬಾ ಕಹ ಸಾಕ್ಷಾತ್ಕಾರ ಭೀ ಹೋಸಕ್ತಾ ಇಲ್ಲಿ ಬಾಬಾವನ ಮಾತು ಹೇಳ್ತಾರೆ ನಾವು ಬಾಬನ ನೆನಪಿನಲ್ಲಿ ಇದ್ದುಕೊಂಡು ಅಡುಗೆ ಮಾಡಿದ್ದೇ ಆದರೆ ಅದನ್ನು ತಿಂದವ್ರಿಗೂ ಕೂಡ ಕಲ್ಯಾಣ ಆಗೋದ್ರ ಜೊತೆಗೆ ಅವ್ರಿಗೆ ಸಾಕ್ಷಾತ್ಕಾರ ಆಗಲಿಕ್ಕೂ ಸಾಧ್ಯ ಇದೆ ಬ್ರಹ್ಮಕ ಭೀ ಸಾಕ್ಷಾತ್ಕಾರ ಹೋಸಕ್ತಾ ಶುದ್ಧ ಅನ್ನ ಪಡ್ತಾ ಇತ್ತು ಬ್ರಹ್ಮಕ ಶ್ರೀಕೃಷ್ಣಕ ಶಿವಕ್ಕ ಸಾಕ್ಷಾತ್ಕಾರ ಕರ್ ಸಕ್ತೇ ಬಾಬು ಹೇಳ್ತಿದ್ರೆ ಬ್ರಹ್ಮಂದು ಕೂಡ ಸಾಕ್ಷಾತ್ಕಾರ ಆಗ್ಬೋದು ಶುದ್ಧ ಅನ್ನ ಊಟ ಮಾಡಿದರೆ ಬ್ರಹ್ಮ ಶ್ರೀಕೃಷ್ಣ ಶಿವನ ಸಾಕ್ಷಾತ್ಕಾರ ಮಾಡ್ಕೊಳ್ಬೋದು ಬ್ರಹ್ಮಹಯ್ಯಹ ಬ್ರಹ್ಮ ಕುಮಾರ ಕುಮಾರಿಯೋಂಕ ನಾಮ ಹೋತಾ ಏನ ಬ್ರಹ್ಮ ಇರೋದಿಲ್ಲಿ ಬಾಬು ಹೇಳ್ತಾರೆ ಬ್ರಹ್ಮ ಕುಮಾರ ಕುಮಾರಿಯರ ಹೆಸರು ಇದೆಯಲ್ವಾ ಬೌತೋಂಕು ಸಾಕ್ಷಾತ್ಕಾರ ಹೋತೆ ರ ಹೆಂಗೆ ಕ್ಯೂಕಿ ಬಾಬುಕೋ ಯಾವುದು ಕರ್ತೆ ಭಾಳ ಜನರಿಗೆ ಸಾಕ್ಷಾತ್ಕಾರ ಆಗ್ತಾ ಹೋಗ್ತದೆ ಯಾಕೆಂದರೆ ಬಾಬಾ ನೆನ್ಪು ಮಾಡ್ತಿರಲ್ವಾ ಬಾಪ್ ಯುಕ್ತಿ ಅಂತ ಭೂತಿ ಬತಾತೆ ಹೇ ಒಕ್ಸೆ ರಾಮ್ ರಾಮ್ ಬೋಲ್ತೆ ಹೇ ತುಮ್ಕು ಮುಖ್ಸೆ ಕುಚ್ ನೈ ಹ್ಯಾ ಶಿ ಹೇಳ್ತಿದ್ದಾರೆ ಹೇಳ್ತಿದಾರೆ ತಂದೆಯನ್ನಂತೂ ನೆನ್ಪು ಮಾಡಬೇಕಲ್ವ ಯಾರಿಗೆಷ್ಟೇ ಸಾಕ್ಷಾತ್ಕಾರ ಆದ್ರೂ ಕೂಡ ತಂದೆಯನ್ನಂತೂ ನೆನ್ಪು ಮಾಡಲೇಬೇಕು ಬಾಬಾ ಯುಕ್ತಿಯನ್ನು ಭಾಳಷ್ಟು ಹೇಳ್ಕೊಡ್ತಾರೆ ಮುಖದಿಂದ ಅವರು ರಾಮ್ ರಾಮ ಅಂದರೆ ನೀವು ಮುಖದಿಂದ ಏನನ್ನು ಹೇಳ್ಕೊಡೋದು ಜೆಸೆ ವ ಲೋಕ ಸಮಸ್ತೆ ಗುರುನಾನಕಕ್ಕೂ ಭೋಗ್ಲಗಾರೈಹೇ ತುಂಬಿ ಸಮಸ್ತೆ ಶುಭಾಭಕ್ಕೂ ಭೋಗ್ಲಗಾನಕ್ಕೆ ಬನಾತ್ತೆ ಹೇ ಅವರಲ್ಲಿ ಹೇಳ್ತಾರೆ ನೋಡ್ರಿ ನಾವು ಗುರುನಾನಕನಿಗೆ ಭೋಗ ಇಡ್ತೀವಿ ಅಂದರೆ ಇಡ್ತಿದ್ದೇವೆ ಅಂತ ನೀವು ಕೂಡ ತಿಳ್ಕೊಳ್ತೀರ ನಾವು ಶುಭಾಬನಿಗೆ ಭೋಗ ಇಡೋದಕ್ಕೋಸ್ಕರ ಅಡುಗೆ ಮಾಡ್ತಿದ್ದೇವೆ ಅಂತ ಶುಭಾಭಕ್ಕೂ ಯಾದ ಕರ್ತೆ ತೋ ಭೌತೋಕ ಕಲ್ಯಾಣ ಹೋಗಿಸ್ತಾಯ ಬಾಬಳ್ತಾರೆ ಶುಭಾಭನ ನೆನಪಿನಲ್ಲಿ ಅಡುಗೆ ಮಾಡಿದ್ದೇ ಆದರೆ ಭಾಳ ಜನರ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಇದೆ

ಬಾಬಾ ಹೇಳ್ತಾರೆ ನೆನಪಿನಲ್ಲಿ ಇದ್ದುಕೊಂಡು ನೀವು ಅಡಿಗೆ ಮಾಡಿದ್ದೆ ಆದರೆ ಒಂದು ಹೃದಯ ಶುದ್ಧವಾಗ್ತದೆ ಜೊತೆಗೆ ಶಕ್ತಿ ಸಿಗ್ತದೆ ಬ್ರಹ್ಮ ಭೋಜನ್ ಕಾ ಗಾಯನ ಭಿ ಏನ ಬ್ರಾಹ್ಮಣಂಕ ಬನಾಯ ಹೂವ ಭೋಜನ್ ದೇವತಾಯ ಭಿ ಪಸಂದ್ ಕರ್ತೇ ಬಾಬಾ ಹೇಳ್ತಾರೆ ಬ್ರಹ್ಮ ಭೋಜನದ ಗಾಯನ ಇದೆಯಲ್ವಾ ಬ್ರಾಹ್ಮಣರು ಮಾಡಿರುವಂತಹ ಭೋಜನ ದೇವತೆಗಳು ಕೂಡ ಇಷ್ಟಪಡ್ತಾರೆ ಯ ಶಾಸ್ತ್ರೋಮೆ ಹೇ ಬ್ರಾಹ್ಮಣೋಕಾ ಭೋಜನ ಬನಾಯ ಹುವ ಖಾನೆಸೆ ಬುದ್ಧಿಶುದ್ಧ ಹೋಜಾತಿ ಹೇ ತಾಕತ್ ರತೀಯ ಬಾಬಾ ಹೇಳ್ತಾರೆ ಇದು ಶಾಸ್ತ್ರದಲ್ಲಿಯೂ ಕೂಡ ಇದೆ ಬ್ರಾಹ್ಮಣರು ಭೋಜನ ತಯಾರು ಮಾಡಿದ್ದನ್ನು ಊಟ ಮಾಡೋದರಿಂದ ಬುದ್ಧಿ ಶುದ್ಧ ಆಗ್ತದೆ ಜೊತೆಗೆ ಶಕ್ತಿ ಸಿಗ್ತದೆ ಬ್ರಹ್ಮ ಭೋಜನಕ್ಕಿ ಬಹುತ್ ಮಹಿಮಾ ಹೇ ಬ್ರಹ್ಮ ಭೋಜನಕ್ಕ ಜಿನ್ಕೋ ಕದರ್ ರಾಹೇ ತಾಲಿ ಧೋಗರ್ ಭೀ ಲೇತೆ ಹೇ ಬಾಬಾ ಹೇಳ್ತಾರೆ ಬ್ರಹ್ಮ ಭೋಜನದ್ದು ಭಾಳಷ್ಟು ಮಹಿಮೆ ಇದೆ ಬ್ರಹ್ಮ ಭೋಜನದ ಬಗ್ಗೆ ಯಾರಿಗೆ ಗೌರವ ಇದೆ ಅವರು ಊಟದ ಕೊನೆಗೆ ತಟ್ಟೆ ತೊಳ್ಕೊಂಡಾದ್ರೂ ಕುಡಿತಾರೆ ಅಂತ ಬೌತು ಉಂಚು ಸಮಸ್ತೆ ಹೇ ಭೋಜನ್ ಬಿಗಾರ್ತೋರ ಅನಸಕ್ಕೆ ಭಾಳ ಶ್ರೇಷ್ಠ ಅಂತ ತಿಳ್ಕೊಳ್ತಾರೆ ಭೋಜನ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಫೆಮನ್ ಮೇ ಭೋಜನ್ ಬಿಗರ್ ಮರ್ ಜಾತೆ ಆತ್ಮ ಈ ಭೋಜನ್ ಖಾತ್ ಹೇ ಬಾಬಾ ಹೇಳ್ತಾರೆ ಬರಗಾಲ ಎಲ್ಲ ಬಂದಾಗ ಊಟ ಇಲ್ಲದೆ ಸತ್ತೋಗೋರು ಭಾಳ ಜನ ಆತ್ಮನೇ ಊಟ ಸ್ವೀಕಾರ ಮಾಡ್ತದೆ ಇನ್ನು ಆರ್ಗನ್ಸ್ ದ್ವಾರ ಸ್ವಾದ್ ವಲ್ ಎತ್ತಿ ಹೇ ಅಚ್ಚವ ಬುರಾ ಆತ್ಮನೇ ಕಹನ ಈ ಕರ್ಮೇಂದ್ರಿಯಗಳ ಮೂಲಕ ಸ್ವಾದ ಆತ್ಮನೇ ಪಡ್ಕೊಳ್ತದೆ ಇದು ಸರಿ ಇದೆ ಇದು ಸರಿ ಇಲ್ಲ ಅಂತ ಆತ್ಮನೇ ಹೇಳ್ತದಲ್ವ ಯ ಬಹುತ್ ಸ್ವಾದಿಷ್ಟೇ ತಾಕತ್ವಾಲೆ ಆತ್ಮ ಹೇಳ್ತದೆ ಈ ಊಟ ಬಹಳ ಸ್ವಾದಿಷ್ಟವಾಗಿದೆ ಈ ಊತ್ ಊಟದಲ್ಲಿ ಬಹಳ ಶಕ್ತಿ ಇದೆ ಆಗೇ ಚಲ್ ಜೈಸೆ ತುಮ್ ಉನ್ನತಿ ಕೊ ಪಾತೆ ರೇಗೆ ವೈಸೆ ಭೋಜನ್ ಭೀ ತುಮಕೋ ಐಸಾ ಮಿಲ್ತಾ ರೇಗಾ ಇಸ್ಲೇ ಬಚ್ಚ ಕಾತೆ ಶುಭಾಭಕೋ ಯಾದ ಭೋಜನ್ ಬನ್ನೋ ಮುಂದೆ ಹೋದ ಹಾಗೆ ಬಾಬಾ ಹೇಳ್ತಾರೆ ನೀವು ಉನ್ನತಿಯನ್ನು ಪಡ್ಕೊಳ್ತಾ ಹೋಗ್ತೀರಾ ಅದೇ ರೀತಿ ನಿಮಗೆ ಊಟನೂ ಕೂಡ ಸಿಗ್ತಾ ಹೋಗ್ತದೆ ಅದಕ್ಕೋಸ್ಕರ ಮಕ್ಕಳಿಗೆ ಹೇಳ್ತಾರೆ ಶುಭಾಬನ ನೆನಪು ಮಾಡಿ ಅಡುಗೆ ಮಾಡಿ ಅಂತ ಬಾಬ್ ಜೋ ಉಸ್ಕೋ ಅಮಲ್ ಮೇಲೆ ಲಾನಾ ಬಾಬಾ ಏನು ತಿಳಿಸ್ಕೊಡ್ತಾರೆ ಅದನ್ನು ಪ್ರಾಕ್ಟಿಕಲ್ದಲ್ಲಿ ತರಬೇಕಲ್ವಾ ತುಮ್ ಹೋ ಪಿಯರ್ ಗರ್ ವಾಲೆ ಜಾತೆ ಹೋ ಸಸೂರ್ ಘರ್ ಬಾಬಾ ಹೇಳ್ತಿದ್ದಾರೆ ಈಗ ನೀವು ತಂದೆಯ ಮನೆಯಲ್ಲಿದ್ದೀರಿ ಮುಂದೆ ಹೋಗ್ತೀರಾ ಅತ್ತೆ ಮನೆಗೆ ಸೂಕ್ಷ್ಮವತನ ಮೇ ಬಿ ಆಪಸ್ ಮೇ ಮಿಲ್ತೆ ಭೋಗ್ ಲೈ ಜಾತೆ ಬಾಬು ಹೇಳ್ತಾರೆ ಸೂಕ್ಷ್ಮವತನದಲ್ಲಿ ಕೂಡ ಒಬ್ರಿಗೊಬ್ರು ಭೇಟಿಯಾಗ್ತೀರಾ ಅಲ್ಲೂ ಭೋಗ ತೊಗೊಂಡು ಹೋಗ್ತೀರಿ ದೇವತಾಂಕು ಭೋಗ ಲಗಾತೆ ಹೇನ ದೇವತೆಗಳಿಗೆ ಭೋಗ ಇಡ್ತೀರಲ್ವ ದೇವತಾಯೇ ಆತೇ ಹೇ ತುಂಬ ಬ್ರಾಹ್ಮಣ್ ವಾಹ ಜಾತೆ ಹೋ ದೇವತೆಗಳು ಬರ್ತಾರೆ ನೀವು ಬ್ರಾಹ್ಮಣರು ಅಲ್ಲಿಗೆ ಹೋಗ್ತೀರಾ ವಾಹ ಮಾಫೀಲ್ ಆಗ್ತಿಹೇ ಬಾಬು ಹೇಳ್ತಾರೆ ಅಲ್ಲೊಂದು ಸಭೆ ನಡೀತದೆ ಅಂತ ಹೇಳ್ತಾರೆ ಬಾಬು ಅಚ್ಚಾ मीठे मीठे सिक्कि दे बच्चों प्रति मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते रूहानी बच्चों की रूहानी बाप ददा को याद प्यार और गुड मॉर्निंग नमस्ते 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 बाबा गुड मॉर्निंग शुक्रिया बाबा शुक्रिया धारणे गोस्करा किसी भी बात की फिक्रात नहीं करनी है क्योंकि यह ड्रामा बिल्कुल एक्यूरेट बना हुआ है ಬಾಬಾ ಹೇಳ್ತರೆ ಯಾವುದೇ ಮಾತಿನ ಚಿಂತೆ ಮಾಡಬಾರ್ದು ಏಕೆಂದರೆ ಈ ನಾಟಕ ಬಹಳಷ್ಟು ಆಗಿ ಮಾಡಲ್ಪಟ್ಟಿದೆ ಸಭೆ ಆ್ಯಕ್ಟರ್ಸ್ ಇಸ್ಮೇ ಅಪನ ಅಪ್ನ ಪಾಟ್ ಬಜಾರ ಹೇ ಎಲ್ಲ ಪಾತ್ರಧಾರಿಗಳು ಇಲ್ಲಿ ಅವರದ್ದೇ ಆದಂಥ ಪಾತ್ರ ಅಭಿನಯಿಸ್ತಿದ್ದಾರೆ ಸೆಕೆಂಡ್ ಜೀವನ್ ಮುಕ್ತಿ ಪದ್ ಪಾನೆ ವ ಸದಾ ಸುಖಿ ಬನ್ನೆ ಕಿಲೆ ಮೇ ಏಕ್ ಬಾಪ್ ಬಾಬಿ ಸಿಮರಣ್ ಕರ್ನಾ ಬಾಬಾ ಹೇಳ್ತಾರೆ ಮುಕ್ತಿ ಪದವಿ ಪಡ್ಕೊಳ್ಳಿಕ್ಕೆ ಅಥವಾ ಸದಾ ಸುಖಿ ಆಗೋದಕ್ಕೋಸ್ಕರ ಆಂತರಿಕವಾಗಿ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಮುಖಸೆ ಕುಚ್ಛಿ ಭಿ ಬೋಲ್ನಾ ನೈಹೆ ಮುಖದಿಂದ ಏನನ್ನು ಹೇಳಿಕೊಡ್ದು ಭೋಜನ್ ಬನಾತೆ ವಾ ಖಾತೆ ಸಮಯ ಬಾಬ್ಕಿ ಆದ್ಮೇಲೆ ನಹೆ ಬಾಬು ಹೇಳ್ತಾರೆ ಅಡುಗೆ ಮಾಡುವಾಗ ಜೊತೆಗೆ ಊಟ ಮಾಡುವ ಸಮಯದಲ್ಲಿ ತಂದೆಯ ನೆನಪಿನಲ್ಲಿ ಅವಶ್ಯವಾಗಿ ಇರಬೇಕು ವರದಾನ್ ಸ್ವಾರ್ಥ ಈರ್ಷ್ಯಾ ಅವ್ರ ಚಿಡ್ ಚಿಡಾಪನೆ ಮುಕ್ತ ಮುಕ್ತರೇ ವಾಲೆ ಕ್ರೋಧ ಮುಕ್ತ ಭವ ಬಾಬಾ ವರದಾನ ಕೊಡ್ತಿದ್ದಾರೆ ಸ್ವಾರ್ಥ ಈರ್ಷೆ ಅಥವಾ ಕಿರಿಕಿರಿಯಿಂದ ಮುಕ್ತ ಇರುವಂತಹ ಕ್ರೋಧ ಮುಕ್ತರಾಗಿರಿ ಕೊಯ್ ಬಿ ವಿಚಾರ ಬಲೆದು ಸೇವಾ ಕಿಲೆಯೇ ಸ್ವಯಂಕೋ ಆಫರ್ ಕರು ಬಾಬಾ ಹೇಳ್ತೀರಿ ಯಾವುದೇ ವಿಚಾರ ಭಲೆ ಅವ್ರಿಗೆ ಹೇಳಿ ಅಥವಾ ಅವ್ರ ಮುಂದಿಡಿ ಸೇವೆಗೋಸ್ಕರ ಸ್ವಯಂ ಭಾಗಿದಾರ ಮಾಡ್ಕೊಳ್ಳಿ ಅಂದರೆ ನೀವು ಅದರಲ್ಲಿ ಭಾಗ ತಗೊಳ್ಳಿ ಲೇಕಿನ್ ವಿಚಾರಕ್ಕೆ ಪೀಚೆ ಉಸ್ ವಿಚಾರಕ್ಕೋ ಇಚ್ಛಾಕೆ ರೂಪ ಮೇ ನೈಕರು ಆದರೆ ಬಾಬಾ ಹೇಳ್ತಿದ್ದಾರೆ ವಿಚಾರದ ಹಿಂದೆ ಆ ವಿಚಾರಕ್ಕೆ ಇಚ್ಛೆಯ ರೂಪದಲ್ಲಿ ಬದಲಾವಣೆ ಮಾಡಬೇಡ್ರಿ ಅಂದರೆ ನಾವು ಹೇಳಿದ್ದೆ ಕೇಳಬೇಕು ಅನ್ನುವಂಥ ಇಚ್ಛೆ ಇಟ್ಕೊಳ್ಬೇಡ್ರಿ ಜಬ್ ಸಂಕಲ್ಪ ಇಚ್ಛಾಕೆ ರೂಪೆ ಬದಲಾಯೇ ತಬ್ ಚಿಡ್ ಚಿಡಾಪನ್ ಆತಾಹೇ ಬಾಬಾ ಹೇಳ್ತಾರೆ ಯಾವಾಗ ಸಂಕಲ್ಪ ಇಚ್ಛೆಯ ರೂಪದಲ್ಲಿ ಬದಲಾವಣೆ ಆಗ್ತದೆ ಆವಾಗ ಸಿಟ್ಟು ಬರ್ತದೆ ಅಂತಾರೆ ಬಾಬಾ ಲೇಕಿನ್ ನಿಸ್ವಾರ್ಥ ಹೋಕರ್ ವಿಚಾರದು ಸ್ವಾರ್ಥ ರಾಕರ್ನೇ ಆದರೆ ಬಾಬಾ ಹೇಳ್ತಾರೆ ನಿಸ್ವಾರ್ಥರಾಗಿ ನಿಮ್ಮ ವಿಚಾರವನ್ನು ಕೊಡಿ ಸ್ವಾರ್ಥದಿಂದ ಅಲ್ಲ ಮೈನೇಕು ಹೋನಾ ಹಿ ಚಾಯೇ ಯ ನೈ ಸೋಚೋ ಆಫರ್ ಕರೋ ಕ್ಯೂ ಕ್ಯಾಮೆ ನಹಿ ಆ ಬಾಬಾ ಹೇಳ್ತಿದ್ದಾರೆ ನಾನು ಹೇಳ್ದೆ ಅಂದಾಗ ನಾನು ಹೇಳ್ದೇ ಹೇಳಿದ್ದೇ ನಡಿಬೇಕು ಈ ರೀತಿ ವಿಚಾರ ಮಾಡಬೇಡಿ ನೀವು ಅವರಿಗೆ ಹೇಳಿ ಯಾಕೆ ಏನು ಅನ್ನೋದರಲ್ಲಿ ಹೋಗಬೇಡಿ ನೈತೋ ಈರ್ಷಾಗೃಣ ಏಕೇಕ್ ಸಾಥಿ ಆ ಜಾತೆ ಬಾಬಾ ಹೇಳ್ತಾರೆ ಯಾವಾಗ ನಮಗೆ ನಾವು ಹೇಳಿದ್ದೇ ನಡಿಬೇಕು ಅಂತ ಬಂದರೆ ಅಲ್ಲಿ ಈರ್ಷೆ ತಿರಸ್ಕಾರ ದ್ವೇಷ ಒಂದ್ರ ಜೊತೆಗೆ ಒಂದು ಬಂದುಬಿಡ್ತದೆ ಸ್ವಾರ್ಥಿಯ ಈರ್ಷಾಕೆ ಕಾರಣ ಭೀ ಕ್ರೋಧ ಪೈದಾ ಹೋಗ್ತಾ ಬಾಬಾ ಹೇಳ್ತಾರೆ ಸ್ವಾರ್ಥ ಅಥವಾ ಈರ್ಷೆಯ ಕಾರಣ ಸಿಟ್ಟು ಬಂದುಬಿಡ್ತದೆ ಅಬ್ ಇಸೆ ಬಿ ಮುಕ್ತ ಬನು ಅಂತಾರೆ ಬಾಬಾ ಅಂದರೆ ನಿಮ್ಮ ವಿಚಾರವನ್ನು ನಿಮಿತ್ತರ ಮುಂದಿಡಿ ಆದರೆ ನಾನು ಹೇಳಿದ್ದೇ ಆಗಬೇಕು ಅನ್ನುವಂಥ ವಿಚಾರ ಅಲ್ಲಿ ಬೇಡ ಇವೆಲ್ಲ ಅಕಸ್ಮಾತ್ ನಮ್ಗೆ ಇಲ್ದಿದ್ರೆ ಅಲ್ಲಿ ಈರ್ಷೆ ದ್ವೇಷ ಕ್ರೋಧ ಎಲ್ಲನು ಬಂದ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ ಅದಕ್ಕೆ ನಿಸ್ವಾರ್ಥವಾಗಿ ನಿಮ್ಮನ್ನು ನೀವು ಭಾಗಿ ಮಾಡ್ಕೊಳ್ಳಿ ಸೇವೆಗೆ ಅಂತ ಬಾಬಾ ಹೇಳ್ತಾರೆ ಶ್ಲೋಗನ್ ಶಾಂತಿ ದೂತ್ ಬನ್ ಸಬ್ಕೋ ಶಾಂತಿ ಶಾಂತಿದೇನಾ ಎಹಿ ಆಪ್ಕಾ ಆಕ್ಯುಪೇಷನ್ ಹೇ ಬಾಬಾ ಹೇಳ್ತಾರೆ ಶಾಂತಿ ದೂತರಾಗಿ ಎಲ್ಲರಿಗೂ ಶಾಂತಿ ಕೊಡೋದೇ ನಿಮ್ಮ ಕರ್ತವ್ಯವಾಗಿದೆ ಅಚ್ಚ ಓಂ ಶಾಂತಿ